ओम पवित्रम चरितम एस्याह पवित्रम जीवनम तथा पवित्रता स्वरूपिण्यै तस्यै कुर्मो नमो नमः। ನಾವು ಕಳೆದ ಉಪನ್ಯಾಸದಲ್ಲಿ ತಿಳಿದ ಹಾಗೆ ಶ್ರೀಮಾತಿಯವರು ಶ್ರೀರಾಮಕೃಷ್ಣರನ್ನ ಕೇವಲ ತಮ್ಮ ಪತಿ ಅಂತ ತಿಳಿದವರಲ್ಲ, ಅವರನ್ನ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿ ಅಂತ ತಿಳಿದವರು. ಆದರೆ ಹೀಗೆ ತಿಳಿಯಬೇಕಾದ್ದು ಕರ್ತವ್ಯ. ಪ್ರತಿಯೊಬ್ಬ ಪತ್ನಿಗೂ ತನ್ನ ಪತಿ ಪರಮಾತ್ಮ ಸ್ವರೂಪಿ ಅಂತನ್ನೋ ಈ ದೃಷ್ಟಿಯಿಂದಲ್ಲ, ನಿಜವಾದ ಸಚ್ಚಿದಾನಂದ ಸ್ವರೂಪಿಯಾದ ಪರಬ್ರಹ್ಮನೇ ಅಂತನ್ನೋ ಸತ್ಯ ದೃಷ್ಟಿಯಿಂದ ಕಾಣ್ತಾ ಇದ್ರು. ಆದ್ರಿಂದಲೇ ಶ್ರೀರಾಮಕೃಷ್ಣರನ್ನ ಅದೇ ಭಗವದ್ ದೃಷ್ಟಿಯಿಂದಲೇ ಪೂಜಿಸ್ತಾ ಇದ್ರು. ಅವರು ಪೂಜಿಸುವ ಕ್ರಮದಲ್ಲಿ ಯಾವುದೇ ಬಗೆಯ ಬಹಿರಾಡಂಬರವೂ ಇರಲಿಲ್ಲ. ಅವರ ದೇವರ ಕೋಣೆ ಅಂತಂದ್ರೆ ಗೋಡೆಯಲ್ಲಿರುವ ಗೂಡು. ಆದ್ರಿಂದ ಇದು ದೇವರ ಕೋಣೆಯಲ್ಲ, ದೇವರ ಗೂಡು. ಈ ಗೂಡಿನಲ್ಲಿ ಒಂದು ಪುಟ್ಟ ಮರದ ಮಂದಾತನ, ಈ ಮಂದಾತನದ ಮೇಲೆ ಶ್ರೀರಾಮಕೃಷ್ಣರ ಭಾವಚಿತ್ರವನ್ನ ಇಟ್ಟಿರ್ತಿದ್ರು. ಈ ಭಾವಚಿತ್ರದ ಹತ್ತಿರವೇ ಬಾಲಗೋಪಾಲನ ಒಂದು ಪುಟ್ಟ ವಿಗ್ರಹ ಇದೆ, ಹಾಗೂ ಇತರ ಕೆಲವು ದೇವತೆಗಳ ಪುಟ್ಟ ಪುಟ್ಟ ಭಾವಚಿತ್ರಗಳು ಇವೆ. ಶ್ರೀಮಾತೆಯವರು ಈ ಎಲ್ಲ ದೇವತೆಗಳನ್ನು ರಾತ್ರಿ ಆ ಗೂಡಿನಲ್ಲಿ ಮಲಗಿಸಿರ್ತಾರೆ. ಬೆಳಿಗ್ಗೆ ಎದ್ದ ಕೂಡಲೇ ಮುಖಮಾರ್ಜನಾದಿಗಳನ್ನ ಮುಗಿಸಿಕೊಂಡು ಕೈಯಲ್ಲಿ ಸ್ವಲ್ಪ ಗಂಗಾಜಲವನ್ನ ತೆಗೆದುಕೊಂಡು ಆ ದೇವತೆಗಳನ್ನೆಲ್ಲ ಎಚ್ಚರಿಸುತ್ತಿದ್ರು. ಶ್ರೀರಾಮಕೃಷ್ಣರ ಭಾವಚಿತ್ರವನ್ನ ನೆಟ್ಟಗೆ ಕುಳ್ಳಿರಿಸುತ್ತಿದ್ರು. ಸಾಕ್ಷಾತ್ ಶ್ರೀರಾಮಕೃಷ್ಣರನ್ನೇ ಎಬ್ಬಿಸಿ ಕುಳ್ಳಿರಿಸಿದ ಹಾಗೆ. ಶ್ರೀರಾಮಕೃಷ್ಣರನ್ನ ಕುಳ್ಳಿರಿಸಿದ ಮಂದಾಸನದ ಕೆಳಗೇನೇನೆ ಶ್ರೀಗಂಧದ ಕೊರಡು, ಗಂಧ ತೇಯುವ ಕಲ್ಲು, ಒಂದು ಪಂಚಪಾತ್ರೆ ಹಾಗೂ ಇನ್ನೂ ಕೆಲವು ಪೂಜೆಯ ಸಾಮಗ್ರಿಗಳು ಇರುತ್ತಿದ್ದುವು. ಶ್ರೀಮಾತೆಯವರು ಬೆಳಗ್ಗೆ ಮನೆವಾರ್ತಿಯ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿಕೊಂಡು ಸುಮಾರು 9 ಗಂಟೆಯ ಹೊತ್ತಿಗೆ ಪೂಜೆಗೆ ಕುಳಿತುಕೊಳ್ಳುತ್ತಿದ್ರು. ಈಗ ಗೂಡಿಂದ ಶ್ರೀರಾಮಕೃಷ್ಣರನ್ನ ಕೆಳಗಿಳಿಸಿ ತಮ್ಮ ಸಮ್ಮುಖದಲ್ಲಿಟ್ಟುಕೊಂಡು ತಾವು ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಪೂಜೆ ಶುರು ಮಾಡ್ತಾರೆ. ಅಭಿಷೇಕಾದಿಗಳನ್ನ ಮಾಡಿ ಗಂಧ ಚಂದನಾದಿಗಳನ್ನ ಅರ್ಪಿಸಿ ಹಣ್ಣು ಸಿಹಿ ತಿಂಡಿ ಕಲ್ಲು ಸಕ್ಕರೆಯ ಪಾನಕ ಹಲ್ವಾ ಅಂತಂದ್ರೆ ಕೇಸರಿಬಾತ್ ಮೊದಲಾದವುಗಳನ್ನ ನೈವೇದ್ಯ ಮಾಡಿ ದೇವರನ್ನ ಸಂತೃಪ್ತಿ ಪಡಿಸಿ ಬಳಿಕ ನೆಟ್ಟಿಗೆ ಕುಳಿತುಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡ್ತಿದ್ರು. ಆ ದಿನ ಬೇರೇನೂ ವಿಶೇಷ ಕೆಲಸ ಕಾರ್ಯಗಳು ಇಲ್ಲದಿದ್ರೆ ಸ್ವಲ್ಪ ಹೆಚ್ಚು ಹೊತ್ತು ಪೂಜೆ ಧ್ಯಾನದಲ್ಲೇ ಕಳೆಯುತ್ತಿದ್ರು. ಆದರೂ ಪೂಜೆಗೆ ಅವರು ಬಹಳ ಸಮಯ ತೆಗೆದುಕೊಳ್ಳುತ್ತಿರಲಿಲ್ಲ. ಅವರು ಧ್ಯಾನ ಮಾಡುವಾಗ ಮಾತ್ರ ಅವರು ಈ ರಾಜ್ಯದಲ್ಲಿರುವಂತೆ ಕಾಣುತ್ತಿರಲಿಲ್ಲ. ಅಂಥ ಗಾಢ ಧ್ಯಾನ. ಧ್ಯಾನ ಮುಗಿದ ಮೇಲೆ ಶ್ರೀರಾಮಕೃಷ್ಣರಿಗೆ ಪ್ರಣಾಮ ಮಾಡಿ ಭಾವಚಿತ್ರವನ್ನ ಪುನಃ ಆ ಗೋಡೆಯ ಗೂಡಿನಲ್ಲಿ ಇಡುತ್ತಿದ್ರು. ಈಗ ತೀರ್ಥ ಪ್ರಸಾದಗಳ ರೂಪವಾಗಿ ಚರಣಾಮೃತ ಸೇವಿಸಿ ತುಳಸಿ ಪತ್ರ, ಬಿಲ್ವ ಪತ್ರ ಇವುಗಳ ಸಣ್ಣ ತುಂಡನ್ನ ತಿನ್ನುತ್ತಿದ್ರು. ಜಯರಾಮ್ ಬಾಟಿಯಲ್ಲಿ ಎಷ್ಟೋ ಸಲ ಹೂ ಸಿಗದಿರುವ ಸಂಭವವೇ ಹೆಚ್ಚು. ಆಗ ಕೇವಲ ತುಳಸಿ ನೀರು, ಇಷ್ಟರಿಂದಲೇ ಪೂಜೆ ನಡೆದು ಬಿಡುತ್ತಿತ್ತು. ತುಳಸಿಯ ಮೇಲೆ ಶ್ರೀಮಾತಿಯವರಿಗೆ ಸ್ವಲ್ಪ ವಿಶೇಷ ಅನುರಾಗ. ಅವರು ಹೇಳ್ತಾರೆ, ತುಳಸಿ ತುಂಬಾ ಪವಿತ್ರ, ತುಳಸಿಯೊಂದಿದ್ರೆ ಎಲ್ಲವೂ ಶುದ್ಧವಾಗಿ ಬಿಡುತ್ತದೆ ಅಂತ. ಒಳ್ಳೆಯ ಹೂ ಸಿಕ್ಕಿದಾಗ ಆ ಹೂವನ್ನ ಆರತಿ ಎತ್ತಿ ಅದನ್ನ ಮೆಲ್ಲಗೆ ಶ್ರೀರಾಮಕೃಷ್ಣರ ತಲೆಗೆ ಮುಟ್ಟಿಸಿ ಬಳಿಕ ಹೂವಿನ ಮುಂಭಾಗವನ್ನ ಶ್ರೀರಾಮಕೃಷ್ಣರ ಕಡೆಗೆ ತಿರುಗಿಸಿ ಅವರ ಪಟದ ಮೇಲೆ ಇಡ್ತಿದ್ರು. ನಾವೆಲ್ಲ ಹೂವಿನ ತೊಟ್ಟನ್ನ ಅವರ ಕಡೆ ತಿರುಗಿಸಿ ಹೂವಿನ ಮುಂಭಾಗದ ಚಂದ ನಮಗೆ ಕಾಣುವ ಹಾಗೆ ಅಲಂಕರಿಸುತ್ತೇವೆ. ಆದರೆ ಶ್ರೀಮಾತೆಯವರ ಭಾವನೆ ಏನು ಅಂತಂದ್ರೆ, ಹೂವಿನ ಮೃದುವಾದ ಭಾಗ ದೇವರ ಮೈಗೆ ತಗಲುವಂತಿರಬೇಕು ಅಂತ.
ಇನ್ನು ಅಡಿಗೆಯೆಲ್ಲ ತಯಾರಾದ ಮೇಲೆ ಮಧ್ಯಾಹ್ನ ಶ್ರೀರಾಮಕೃಷ್ಣರಿಗೆ ಅನ್ನ, ತೋವೆ, ಬಗೆ ಬಗೆಯ ಪಲ್ಯಾದಿಗಳನ್ನ ನೈವೇದ್ಯ ಮಾಡ್ತಿದ್ರು. ರಾತ್ರಿಯ ನೈವೇದ್ಯಕ್ಕೆ ಪೂರಿ, ಚಪಾತಿ, ಪಲ್ಯ, ಹಾಲು, ಬೆಲ್ಲ ಇವುಗಳು. ಮಧ್ಯಾಹ್ನ 4 ಗಂಟೆಯ ಹೊತ್ತಿಗೆ ನೈವೇದ್ಯ ಮಾಡುವ ವಿಷಯದಲ್ಲಿ ವಿಶೇಷವೇನೋ ನಿಯಮ ಇರಲಿಲ್ಲ. ವಿಶೇಷವಾಗಿ ಏನಾದರೂ ನೈವೇದ್ಯದ ವಸ್ತುಗಳು ಸಿಕ್ಕಿದ್ರೆ ಮಾತ್ರ ನೈವೇದ್ಯ ಮಾಡ್ತಿದ್ರು, ಇಲ್ಲದಿದ್ರೆ ಇಲ್ಲ. ಇದು ಅವರ ನಿತ್ಯ ಪೂಜಾ ಪದ್ಧತಿಯಾಗಿತ್ತು. ಈ ಪೂಜೆಯಲ್ಲೆಲ್ಲ ಒಂದು ಪ್ರಧಾನವಾದ ಭಾವ ಏನು ಅಂತಂದ್ರೆ ಅದು ಆತ್ಮೀಯತೆ. ಈ ಬಗೆಯ ಆತ್ಮೀಯ ಸಂಬಂಧ ಅಂತನ್ನೋದು ಆ ಪೂಜೆಯ ವೈಶಿಷ್ಟ್ಯ. ಒಮ್ಮೆ ಶ್ರೀಮಾತಿಯವರು ಜಯರಾಂಬಾಟಿಯಿಂದ ಕಲ್ಕತ್ತಕ್ಕೆ ಪ್ರಯಾಣ ಹೊರಟಿದ್ದಾರೆ. ಬಹುಶಃ ಇದೇ ಅವರ ಕೊನೆಯ ಪ್ರಯಾಣ. ದಾರಿಯಲ್ಲಿ ಕೊಯಾಲ್ಪಾರದ ಜಗದಂಬ ಆಶ್ರಮದಲ್ಲಿ ಆ ದಿನ ಉಳಿದುಕೊಳ್ತಾರೆ. ರಾತ್ರಿ ಕಳೆಯಿತು, ಬೆಳಗಾಯಿತು. ಬೆಳಗ್ಗೆ 5 ಗಂಟೆಯ ಹೊತ್ತಿಗೆ ವರದಾ ಬ್ರಹ್ಮಚಾರಿಗಳು ಶ್ರೀಮಾತಿಯವರ ಬಳಿಗೆ ಹೋದಾಗ ನೋಡ್ತಾರೆ, ಶ್ರೀಮಾತಿಯವರು ಶ್ರೀರಾಮಕೃಷ್ಣರ ಪೂಜೆ ಮಾಡಿ ಹಣ್ಣು ಸಿಹಿ ತಿಂಡಿಯ ನೈವೇದ್ಯ ನೀಡಿ ಬಳಿಕ ಆ ಭಾವಚಿತ್ರವನ್ನ ಬಟ್ಟೆಯಲ್ಲಿ ಸುತ್ತಿಡುವಾಗ ಹೇಳ್ತಾರೆ, ಹೇಳು ಈಗ ಪ್ರಯಾಣ ಹೊರಡಬೇಕು ಅಂತ. ನೋಡುವವರ ಕಣ್ಣಿಗೆ ಶ್ರೀಮಾತಿಯವರು ಹಿಡಿದುಕೊಂಡದ್ದು ಶ್ರೀರಾಮಕೃಷ್ಣರ ಭಾವಚಿತ್ರ. ಆದರೆ ಶ್ರೀಮಾತಿಯವರಿಗೆ ಅದು ಸಾಕ್ಷಾತ್ ಶ್ರೀರಾಮಕೃಷ್ಣ. ಆದ್ರಿಂದ ಶ್ರೀರಾಮಕೃಷ್ಣರಿಗೆ ಹೇಳ್ತಾರೆ, ಹೇಳು ಈಗ ಪ್ರಯಾಣ ಹೊರಡಬೇಕು ಅಂತ. ಹೀಗೆ ಹೇಳ್ತಾ ಆ ಭಾವಚಿತ್ರವನ್ನ ಬಟ್ಟೆಯಲ್ಲಿ ಸುತ್ತಿ ಪೆಟ್ಟಿಗೆಯೊಳಗಿಡುತ್ತಾರೆ. ವರದ ಬ್ರಹ್ಮಚಾರಿಗಳು ಶ್ರೀಮಾತೆ ಶ್ರೀರಾಮಕೃಷ್ಣರ ಈ ಒಂದು ಅಪೂರ್ವ ಸಂಬಂಧವನ್ನ, ಆತ್ಮೀಯ ಸಂಬಂಧವನ್ನ ಕಂಡುಕೊಳ್ತಾರೆ. ಇದೇ ಆತ್ಮೀಯ ಸಂಬಂಧವನ್ನ ಇನ್ನೂ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಸಂದರ್ಭಗಳಲ್ಲಿ ವ್ಯಕ್ತಗೊಂಡಿರುವುದನ್ನ ಗಮನಿಸಿದವರುಂಟು. ಒಮ್ಮೆ ಜಗದ್ಧಾತ್ರಿ ಪೂಜೆಯ ದಿನ ಅಂದು ಮುಂಜಾನೆಯೇ ಶ್ರೀರಾಮಕೃಷ್ಣರ ಪೂಜೆ ಮಾಡ್ತಾ ಇದ್ದಾರೆ ಶ್ರೀಮಾತಿಯವರು. ಯಾಕೆ ಅಂದ್ರೆ ಅವರು ಜಗದ್ಧಾತ್ರಿ ಪೂಜೆಯಾಗುವ ಜಾಗಕ್ಕೆ ಹೋಗಬೇಕಾಗಿದೆಯಲ್ಲ ಅದಕ್ಕೆ. ಆದ್ರಿಂದ ಶ್ರೀರಾಮಕೃಷ್ಣರಿಗೆ ನೈವೇದ್ಯ ಮಾಡುವಾಗ ಹೇಳ್ತಾರೆ, ನೋಡಿ ಇವತ್ತು ಸ್ವಲ್ಪ ಬೇಗ ಬೇಗ ಊಟ ಮಾಡಿ, ಯಾಕೆಂದ್ರೆ ಇವತ್ತು ಜಗದ್ಧಾತ್ರಿ ಪೂಜೆ, ನಾನಲ್ಲಿಗೆ ಹೋಗಬೇಕಾಗಿದೆ, ಸ್ವಲ್ಪ ಬೇಗ ಬೇಗ ಊಟ ಮಾಡಿ ಅಂತ ಹೀಗೆ ಹೇಳ್ತಿದ್ದಾರೆ. ಅವರು ಅಂದು ಹೀಗೆ ಹೇಳ್ತಿರೋದನ್ನ ಒಬ್ಬ ಭಕ್ತ ಕೇಳಿಸಿಕೊಳ್ತಾನೆ. ಆದ್ರಿಂದ ಅದು ನಮಗೆ ಗೊತ್ತಾಯ್ತು. ಇನ್ನೊಮ್ಮೆ ಶ್ರೀಮಾತಿಯವರು ಕಲ್ಕತ್ತಾದ ಉದ್ಬೋಧನದಿಂದ ಜಯರಾಮ್ ಬಾಟಿಗೆ ಹೊರಟು ನಿಂತಿದ್ದಾರೆ. ಆದರೆ ಹೊರಡೋದಕ್ಕೆ ಮಾತ್ರ ಆಗತ್ತಲೇ ಇಲ್ಲ. ಯಾಕೆಂದ್ರೆ ಅವರ ಪರಿವಾರದವರಲ್ಲಿ ಒಬ್ಬರಾದ ಮೇಲೆ ಒಬ್ಬರಿಗೆ ಕಾಯಿಲೆ ಬಂದು ಪ್ರಯಾಣವನ್ನ ಮುಂದೂಡಬೇಕಾಗುತ್ತಿತ್ತು. ಯಾಕೆ ಹೀಗಾಗ್ತಿದೆ ಅಂತ ಶ್ರೀಮಾತಿಯವರು ಯೋಚಿಸ್ತಾರೆ. ಒಂದು ವೇಳೆ ಶ್ರೀರಾಮಕೃಷ್ಣರಿಗೆ ಜಯರಾಂಬಾಟಿಯ ಕಡೆಗೆ ಹೋಗೋದಕ್ಕೆ ಇಷ್ಟವಿಲ್ವೇ? ಜಯರಾಂಬಾಟಿಯ ಕಡೆಗೆ ಹೋಗೋದಕ್ಕೆ ಅವರಿಗೆ ಇಷ್ಟವಿಲ್ವೇ ಹೇಗೆ ಅಂತ ಯೋಚಿಸ್ತಾರೆ. ಆದ್ರಿಂದ ಪೂಜೆಯ ವೇಳೆಗೆ ಶ್ರೀರಾಮಕೃಷ್ಣರಿಗೆ ಹೇಳ್ತಾರೆ, ಜಯರಾಂಬಾಟಿಗೆ ಹೋಗೋಣ, ಯಾಕೆ ಅಲ್ಲಿನ ದೊಡ್ಡ ಕೆರೆಯ ನೀರು ತುಳಸಿ ನಿಮಗೆ ಒಗ್ಗೋದಿಲ್ವೇ ಅಂತ ಹೀಗೆ ಕೇಳ್ತಾರೆ ಶ್ರೀಮಾತಿಯವರು. ಶ್ರೀರಾಮಕೃಷ್ಣರೊಂದಿಗೆ ಅವರು ಎಷ್ಟೊಂದು ಸಲಿಗೆಯ ಸಂಬಂಧವನ್ನ ಇಟ್ಕೊಂಡಿದ್ರು ಅಂತನ್ನೋ ಅವರ ಈ ಬಗೆಯ ಮಾತುಗಳಿಂದ ನಮಗೆ ತಿಳಿದು ಬರ್ತದೆ. ಒಮ್ಮೆ ಡಾಕ್ಟರ್ ಲಾಲ್ ಬಿಹಾರಿ ಸೇನ್ ಎಂಬೊಬ್ಬ ಭಕ್ತ ಜಯರಾಮ್ ಬಾಟಿಗೆ ಬಂದಿದ್ದ. ಆದರೆ ಬಂದವನೇ ಕಾಯಿಲೆ ಬಿದ್ದ. ಸ್ವತಃ ಡಾಕ್ಟರ್ ಆದರೂ ಕಾಯಿಲೆ ಬೀಳಬಾರದು ಅಂತೇನಿಲ್ವಲ್ಲ, ಬಿದ್ದ. ಶ್ರೀಮಾತಿಯವರು ಅವನಿಗೆ ಪಥ್ಯ ರೂಪವಾಗಿ ಒಂದಿಷ್ಟು ಕಿಚಡಿ ಅಂತಂದ್ರೆ ಬಿಸಿಬೇಳೆ ಭಾತ್ ಅದನ್ನು ಕೊಡ್ತಾರೆ. ಆದರೆ ಆತ ಡಾಕ್ಟರ್ ಅಲ್ವೇ,
ಆದ್ರಿಂದ ಈ ಬಿಸಿಬೇಳೆ ಭಾತು ತನಗೆ ಪಥ್ಯ ಹೇಗಾದೀತು? ಇದನ್ನು ತಿಂದ್ರೆ ಅಜೀರ್ಣ ಆಗಲಿಕ್ಕಿಲ್ವೇ ಅಂತ ಯೋಚಿಸ್ತಾನೆ ಡಾಕ್ಟರ್. ಆದ್ರಿಂದ ಅದನ್ನ ತಿನ್ನೋದಕ್ಕೆ ಹಿಂದೂ ಮುಂದೂ ನೋಡ್ತಾನೆ. ಆಗ ಶ್ರೀಮಾತಿಯವರು ಡಾಕ್ಟರಿಗೆ ಹೇಳ್ತಾರೆ, ಏನು ಯೋಚನೆ ಮಾಡಬೇಡ, ತಿನ್ನು, ಇದನ್ನ ಸಾಕ್ಷಾತ್ ಶ್ರೀರಾಮಕೃಷ್ಣರು ತಿಂದಿದ್ದಾರೆ, ಇದು ಪ್ರಸಾದ, ಇದನ್ನ ನೀನು ತಿಂದ್ರೆ ನಿನಗೇನು ಅಪಥ್ಯ ಆಗೋದಿಲ್ಲ ಅಂತ. ಇದೊಂದು ತೀರ ಹೊಸ ಮಾತು ನಮಗೆ. ಯಾಕೆ ಅಂದ್ರೆ ಕಾಯಿಲೆ ಮನುಷ್ಯ ಪಥ್ಯದ ಆಹಾರವನ್ನೇ ಜೀರ್ಣಿಸಿಕೊಳ್ಳೋದಿಕ್ಕೆ ಕಷ್ಟ ಇರುವಾಗ ಅಥವಾ ಜೀರ್ಣಿಸಿಕೊಂಡ್ರೂ ಅದು ಅವನ ಮೈಗೆ ಒಗ್ಗದೆ ಇರುವಾಗ ಇನ್ನು ಪ್ರಸಾದದ ಹೆಸರಿನಲ್ಲಿ ಕಿಚಡಿ ತಿಂದ್ರೆ ಹೇಗೆ? ಪ್ರಸಾದದ ಹೆಸರಿನಲ್ಲಿ ತಿರುಪತಿ ಲಾಡು, ವಡೆ, ಪುಳಿಯೋಗರೆ ತಿಂದ್ರೆ ಹೇಗೆ? ಇದನ್ನ ನಿಮ್ಮಲ್ಲಿ ಯಾರಾದರೂ ಪ್ರಯೋಗ ಮಾಡಿ ನೋಡಬಹುದು. ಆದರೆ ನಮ್ಮೆಲ್ಲರ ಅನುಭವ ಏನು ಅಂತಂದ್ರೆ, ಕಾಯಿಲೆ ಮನುಷ್ಯ ಪ್ರಸಾದದ ಹೆಸರಿನಲ್ಲಿ ಕರಿದ ಪದಾರ್ಥಗಳನ್ನೋ ಘನ ಪದಾರ್ಥಗಳನ್ನೋ ತಿಂದ್ರೆ ಅಪಥ್ಯ ಆಗುತ್ತದೆ. ಅದಕ್ಕೇನೇನೆ ಆ ಡಾಕ್ಟರು ಶ್ರೀಮಾತಿಯವರು ಕೊಟ್ಟದ್ದು ಶ್ರೀರಾಮಕೃಷ್ಣರ ಪ್ರಸಾದ ಆದರೂ ಕೂಡ ತಿನ್ನೋದಕ್ಕೆ ಸಂದೇಹ ಪಡ್ತಾನೆ. ಆದರೆ ಶ್ರೀಮಾತಿಯವರ ಶ್ರದ್ಧೆಯ ಬಲವೇ ಬೇರೆ. ಆದ್ರಿಂದ ಹೇಳ್ತಾರೆ, ತಿನ್ನಿದನ್ನ, ಇದರಿಂದ ನಿನಗೇನು ಕೆಡಕಾಗೋದಿಲ್ಲ, ಇದನ್ನ ಶ್ರೀರಾಮಕೃಷ್ಣರು ತಿನ್ನಿದ್ದಾರೆ, ಇದು ಪ್ರಸಾದ ಅಂತ. ಆಗ ಡಾಕ್ಟರ್ ಹೇಳ್ತಾನೆ, ಹಾಗಾದ್ರೆ ಶ್ರೀರಾಮಕೃಷ್ಣರನ್ನ ಕಾಣಬಹುದೇ ಅಂತ. ಅವನ್ ಯಾತಕ್ಕೆ ಆ ತರಹ ಕೇಳ್ತಾನೆ ಅಂತಂದ್ರೆ, ಶ್ರೀಮಾತಿಯವರು ಹೇಳಿದ್ರಲ್ಲ ಈ ಕಿಚಡಿಯನ್ನ ಶ್ರೀರಾಮಕೃಷ್ಣರು ತಿನ್ನಿದ್ದಾರೆ ಅಂತ. ಶ್ರೀರಾಮಕೃಷ್ಣರು ಪ್ರತ್ಯಕ್ಷವಾಗಿ ಬಂದು ಅದನ್ನ ತಿಂದ್ರೆ, ಅದನ್ನ ಶ್ರೀಮಾತಿಯವರು ಸಾಕ್ಷಾತ್ ಆಗಿ ನೋಡಿದ್ರೆ ಅಂತನ್ನುವ ಕಾರಣದಿಂದ ಆ ಡಾಕ್ಟರ್ ಕೇಳ್ತಾನೆ, ಹಾಗಾದ್ರೆ ಶ್ರೀರಾಮಕೃಷ್ಣರನ್ನ ಕಾಣಬಹುದೇ ಅಂತ. ನೈವೇದ್ಯ ಮಾಡಿದ ಕಿಚಡಿಯನ್ನ ಶ್ರೀರಾಮಕೃಷ್ಣರು ತಿಂದಿದ್ದಾರೆ ಅಂತ ಶ್ರೀಮಾತಿಯವರು ಹೇಳಿದಾಗ ಡಾಕ್ಟರ್ ಮನಸ್ಸಿನಲ್ಲಿ ಈ ಪ್ರಶ್ನೆ ಹೇಳ್ತದೆ. ಏನಂತಂದ್ರೆ, ಶ್ರೀರಾಮಕೃಷ್ಣರು ಶರೀರ ಸಮೇತರಾಗಿ ಇಲ್ಲ, ಅವರ ಭಾವಚಿತ್ರ ಎಂದಿಗೂ ಉಣ್ಣಲಾರದು, ತಿನ್ನಲಾರದು. ಆದರೆ ಶ್ರೀಮಾತಿಯವರು ಹೇಳ್ತಾ ಇದ್ದಾರೆ ಇದನ್ನ ಶ್ರೀರಾಮಕೃಷ್ಣರು ತಿಂದಿದ್ದಾರೆ ಅಂತ. ಹಾಗಾದ್ರೆ ಅವರು ಇದನ್ನ ಹೇಗೆ ತಿಂದಿರಬಹುದು? ಅವರೇ ಪ್ರತ್ಯಕ್ಷವಾಗಿ ಬಂದು ತಿಂದ್ರೆ, ಅದನ್ನ ಶ್ರೀಮಾತಿಯವರು ಸತ್ಯವಾಗಿಯೂ ಕಂಡ್ರೆ, ಹಾಗಾದ್ರೆ ನಾವು ಕಾಣಬಹುದೇ ಅಂತನ್ನುವ ಪ್ರಶ್ನೆಗಳ ಪರಂಪರೆಯೇ ಹೇಳ್ತದೆ ಡಾಕ್ಟರ್ ಮನಸ್ಸಿನಲ್ಲಿ. ಆದ್ರಿಂದಲೇ ಕೇಳ್ತಾನೆ, ಹಾಗಾದ್ರೆ ನಾವು ಶ್ರೀರಾಮಕೃಷ್ಣನ ಕಾಣಬಹುದೇ ಅಂತ. ಅದಕ್ಕೆ ಶ್ರೀಮಾತಿಯವರು ಹೇಳ್ತಾರೆ, ಹೌದು, ನಿಶ್ಚಯವಾಗಿಯೂ ಕಾಣಬಹುದು. ಇತ್ತೀಚೆಗೆ ಶ್ರೀರಾಮಕೃಷ್ಣರು ಆಗಾಗ ಬಂದು ನನಗೆ ಕಿಚಡಿ ಬೇಕು, ನನಗೆ ಹಾಲಿನ ಕೆನೆ ಬೇಕು ಅಂತ ನನ್ನನ್ನು ಕೇಳ್ತಾರೆ ಅಂತ ಹೀಗೆ ತಮ್ಮ ಅನುಭವವನ್ನು ಹೇಳ್ತಾರೆ ಶ್ರೀಮಾತಿಯವರು. ಇದು ಕೂಡ ನಮಗೆಲ್ಲ ತೀರ ಹೊಸ ಮಾತು, ಹೊಸ ವಿಷಯ. ನಮಗೆಲ್ಲ ಗೊತ್ತಿರೋದೇನು ಅಂತಂದ್ರೆ, ವಿಗ್ರಹದ ಮುಂದಾಗಲಿ, ಸಾಲಿಗ್ರಾಮದ ಮುಂದಾಗಲಿ, ಭಾವಚಿತ್ರದ ಮುಂದಾಗಲಿ ನೈವೇದ್ಯ ಮಾಡಿದ್ರೆ ಅದನ್ನ ದೇವರೇನೂ ಬಂದು ತಿನ್ನೋದಿಲ್ಲ, ಅದು ಕೇವಲ ನಮ್ಮ ಭಕ್ತಿಯ ಸಮರ್ಪಣೆ ಅಷ್ಟೇ. ದೇವರ ಪೂಜೆಯ ವಿಧಿಯಲ್ಲಿ ನೈವೇದ್ಯ ಅಂತನ್ನೋದು ಒಂದು ಅಂಗ ಅಷ್ಟೇ ಅಂತ ನಮಗೆಲ್ಲ ಗೊತ್ತಿರೋದು ಇಷ್ಟೇ. ಆದ್ರೆ ಶ್ರೀಮಾತಿಯವರು ಹೇಳ್ತಾ ಇದ್ದಾರೆ, ಶ್ರೀರಾಮಕೃಷ್ಣರು ನೈವೇದ್ಯವನ್ನು ಸ್ವೀಕರಿಸ್ತಾರೆ ಅಷ್ಟೇ ಅಲ್ಲ, ಆಗಾಗ ಬಂದು ಕೇಳ್ತಾರೆ ತಮಗೆ ಕಿಚಡಿ ಬೇಕು, ಹಾಲಿನ ಕೆನೆ ಬೇಕು ಅಂತ. ಈಗ ಶ್ರೀಮಾತಿಯವರು ಇಷ್ಟೊಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರಲ್ಲ, ಶ್ರೀರಾಮಕೃಷ್ಣರು ನೈವೇದ್ಯವನ್ನು ಸ್ವೀಕರಿಸ್ತಾರೆ, ಬೇಕಾದ್ದನ್ನ ಕೇಳಿ ತಿನ್ನುತ್ತಾರೆ ಅಂತ. ಹಾಗಾದ್ರೆ ನಾವು ನೈವೇದ್ಯ ಮಾಡಿದ್ದನ್ನ ಅವರು ತಿನ್ನುವಂತಾಗಬೇಕಾದ್ರೆ ಏನ್ ಮಾಡಬೇಕು? ಒಮ್ಮೆ ಕೋಯಲ್ಪಾರಾದ ಜಗದಂಬಾ ಆಶ್ರಮದಲ್ಲಿ ಒಬ್ಬ ಭಕ್ತ ಶ್ರೀಮಾತಿಯವರನ್ನು ಕೇಳ್ತಾನೆ, ಅಮ್ಮ, ನಾನು ಶ್ರೀರಾಮಕೃಷ್ಣರಿಗೆ ಪೂಜೆ ಮಾಡಿ ನೈವೇದ್ಯವನ್ನ ಮುಂದಿಡ್ತೇನೆ, ಆದರೆ ಅವರು ಅದನ್ನ ನಿಜವಾಗಿಯೂ ಬಂದು ಸ್ವೀಕರಿಸಿದ್ರೆ ಇಲ್ವೇ ಅಂತ ನನಗೆ ತಿಳಿತಾ ಇಲ್ವಲ್ಲ ಅಂತ.
ಆಗ ಶ್ರೀಮಾತೆಯವರು ಸ್ಪಷ್ಟವಾದ ನಿಶ್ಚಯಾತ್ಮಕ ಧ್ವನಿಯಿಂದ ಹೇಳ್ತಾರೆ, ನೋಡಪ್ಪ, ಅವರು ಬಂದು ಸ್ವೀಕರಿಸ್ತಾರೆ ಅಂತನ್ನೋ ವಿಷಯದಲ್ಲಿ ಸಂಶಯವೇ ಇಲ್ಲ. ನೀನು ಹೃತ್ಪೂರ್ವಕವಾಗಿ ನೈವೇದ್ಯ ಮಾಡಿದಲ್ಲಿ ಅವರು ಅದನ್ನ ಖಂಡಿತವಾಗಿಯೂ ತಿಂತಾರೆ ಅಂತ ಮತ್ತೆ ಹೇಳ್ತಾರೆ. ನೋಡು, ನಾನು ಬಾಲಗೋಪಾಲನನ್ನ ಪ್ರೀತಿಯಿಂದ ಊಟಕ್ಕೆ ಕರೆದಾಗ ಅವನು ತನ್ನ ಕಾಲ್ಗೆಜ್ಜೆಗಳನ್ನ ಝಣಝಣಿಸ್ತಾ ಓಡಿ ಬರ್ತಾನೆ, ಬಂದು ಬಾಲಸಹಜವಾದ ಚೇಷ್ಟೆ ಮಾಡ್ತಾ ಊಟ ಮಾಡ್ತಾನೆ ಅಂತ. ಇನ್ನೊಂದ್ಸಲ ಉದ್ಬೋಧನದಲ್ಲಿ ದೇವರ ಕೋಣೆಯೊಳಗೆ ಒಬ್ಬಳು ಭಕ್ತೆ ಹೋಗಿ ನೋಡ್ತಾಳೆ, ಶ್ರೀಮಾತೆಯವರು ಶ್ರೀರಾಮಕೃಷ್ಣರ ಭಾವಚಿತ್ರದ ಬಳಿಗೆ ಹೋಗಿ ಒಳ್ಳೆ ಹೊಸದಾಗಿ ಮದುವೆಯಾದ ಹೆಣ್ಣಿನ ಹಾಗೆ ತುಂಬಾ ನಾಚಿಕೆಯಿಂದ ಹೇಳ್ತಾರೆ, ಊಟಕ್ಕೆ ಬನ್ನಿ ಅಂತ. ಬಳಿಕ ಬಾಲಗೋಪಾಲನ ವಿಗ್ರಹದ ಬಳಿಗೆ ಹೋಗಿ ವಾತ್ಸಲ್ಯಮಯ ಸ್ವರದಿಂದ ಹೇಳ್ತಾರೆ, ಗೋಪಾಲ ಊಟಕ್ಕೆ ಬಾರಪ್ಪ ಅಂತ. ಅವರು ಹೀಗೆ ಹೇಳಿ ಸ್ವಲ್ಪ ಪಕ್ಕಕ್ಕೆ ತಿರುಗಿದಾಗ ತಕ್ಷಣ ಅಲ್ಲಿ ಆ ಭಕ್ತೆ ನಿಂತಿರೋದು ಕಾಣಿಸ್ತು. ಅವಳನ್ನ ಕಂಡು ನಗ್ತಾ ನಗ್ತಾ ಹೇಳ್ತಾರೆ, ಇವರೆಲ್ಲರನ್ನು ಊಟಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೇನೆ ಅಂತ. ಹೀಗೆ ಹೇಳ್ತಾ ಶ್ರೀಮಾತೆಯವರು ಅಡುಗೆ ಮನೆ ಕಡೆ ನಡೀತಾರೆ. ಶ್ರೀಮಾತೆಯವರು ಈ ಬಗೆಯ ದಿವ್ಯ ಭಾವದಿಂದ ಹೋಗ್ತಿರುವಾಗ ಅವರನ್ನೇ ಅನುಸರಿಸಿಕೊಂಡು ಎಲ್ಲ ದೇವತೆಗಳು ಅವರ ಹಿಂದೆಯೇ ಹೋಗ್ತಿದಾರೋ ಅಂತನ್ನೋ ಹಾಗೆ ಕಂಡು ಬರ್ತಿತ್ತು ಆ ಭಕ್ತಿಗೆ. ಆ ಭಕ್ತಿಯ ಭಾಗ್ಯವೇ ಭಾಗ್ಯ. ಶ್ರೀಮಾತೆಯವರು ಹೀಗೆ ಆ ದೇವತೆಗಳನ್ನೆಲ್ಲ ಊಟಕ್ಕೆ ಕರೆಯೋದೇ ಆಗಲಿ, ಆ ದೇವತೆಗಳೆಲ್ಲ ಶ್ರೀಮಾತೆಯವರನ್ನ ಹಿಂಬಾಲಿಸಿಕೊಂಡು ಹೋಗೋದೇ ಆಗಲಿ, ನಮಗೆಲ್ಲ ಅದ್ಭುತವಾಗಿ ಕಂಡ್ರು ಅದು ಅವರ ಪಾಲಿಗೆ ತೀರ ಸಹಜ. ದೇವಾದಿ ದೇವತೆಗಳು ಅವತಾರ ಪುರುಷರನ್ನ ಅನುಸರಿಸಿಕೊಂಡು ಬರೋದು ಮೊದಲಿಂದಲೂ ನಡೆದು ಬಂದಂತಹ ವಿಚಾರ. ಶ್ರೀರಾಮಕೃಷ್ಣರ ತಾಯಿ ಚಂದ್ರಮಣಿ ದೇವಿ ಶ್ರೀರಾಮಕೃಷ್ಣರನ್ನ ಹೊತ್ತು ಗರ್ಭವತಿಯಾದ ಕಾಲದಲ್ಲಿ ಅವಳ ಬಳಿಗೆ ಹಲವಾರು ದೇವತೆಗಳು ಬಂದು ದರ್ಶನ ಕೊಟ್ಟು ಹೋಗುತ್ತಿದ್ರು. ಒಂದು ದಿನ ಮಧ್ಯಾಹ್ನದ ಸಮಯ ಚಂದ್ರಮಣಿ ದೇವಿ ಮನೆ ಮುಂದಿನ ಜಗಲಿಯ ಮೇಲೆ ಕುಳಿತಿದ್ದಾಳೆ. ಆ ಹೊತ್ತಿಗೆ ಚತುರ್ಮುಖ ಬ್ರಹ್ಮ ತನ್ನ ವಾಹನವಾದ ಹಂಸದ ಮೇಲೆ ಕುಳಿತುಕೊಂಡು ಮನೆಯ ಅಂಗಳದ ದಾರಿಯಾಗಿ ಹೋಗ್ತಾ ಇದ್ದಾನೆ. ಚಂದ್ರಮಣಿ ದೇವಿ ನೋಡ್ತಾಳೆ, ಬ್ರಹ್ಮನ ಮುಖ ಬಿಸಿಲಿಗೆ ಬಾಡಿದೆ. ಅವನನ್ನ ಕರೆದು ಹೇಳ್ತಾಳೆ ಚಂದ್ರಮಣಿ, ಮಗು ಬ್ರಹ್ಮ, ಬಿಸಿಲಲ್ಲಿ ತುಂಬಾ ಬಳಲಿದ್ದೀಯಾ, ಬಾ ಒಳಗೆ ತಂಪಾದ ಅನ್ನ ಇದೆ, ಸ್ವಲ್ಪ ಊಟ ಮಾಡಿಕೊಂಡು ಹೋಗು ಅಂತ. ತಂಪಾದ ಅನ್ನ ಅಂತಂದ್ರೆ ನೀರಿನಲ್ಲಿ ನೆನೆಸಿದ ಅನ್ನ. ಸೆಖೆ ದೇಶದ ಜನ ಅನ್ನವನ್ನ ತಣ್ಣೀರಿನಲ್ಲಿ ನೆನೆಸಿಟ್ಟಿರ್ತಾರೆ. ಬಿಸಿಲಲ್ಲಿ ಕೆಲಸ ಮಾಡಿ ದಣಿದಾಗ ಆ ತಂಪಾದ ಅನ್ನವನ್ನ ಊಟ ಮಾಡ್ತಾರೆ. ಈಗ ಚಂದ್ರಮಣಿ ದೇವಿ ಬಳಲಿದ ಬ್ರಹ್ಮನಿಗೆ ಆ ತಂಪಾದ ಅನ್ನವನ್ನೊಂದಿಷ್ಟು ಊಟ ಮಾಡಿ ದಣಿವಾರಿಸಿಕೊಳ್ಳೋದಿಕ್ಕೆ ಹೇಳ್ತಾ ಇದ್ದಾಳೆ. ಚತುರ್ಮುಖ ಬ್ರಹ್ಮ ಅಲ್ಲಿಗೆ ಯಾಕೆ ಬಂದ ಅಂತ ಕೇಳಿದ್ರೆ, ಚಂದ್ರಮಣಿಯ ಉದರದಲ್ಲಿ ಗಯಾ ಗದಾಧರನಾದ ವಿಷ್ಣು ಇದಾನಲ್ವೇ, ಆದ್ರಿಂದ ಬ್ರಹ್ಮಾದಿ ದೇವತೆಗಳು ಅಲ್ಲಿಗೆ ಆಗಾಗ ಭೇಟಿ ಕೊಡ್ತಾರೆ. ಹಾಗೇನೇನೆ ಇಲ್ಲಿ ಜಗಜ್ಜನನಿಯಾದ ಶ್ರೀಮಾತೆ ಶಾರದಾದೇವಿಯವರನ್ನ ಹಿಂಬಾಲಿಸಿಕೊಂಡು ದೇವಾದಿ ದೇವತೆಗಳು ಊಟಕ್ಕೆ ಬಂದ್ರೆ ಅದು ತೀರ ಸಹಜವೇ. ಶ್ರೀಮಾತೆಯವರ ಬಳಿ ಇದ್ದ ಶ್ರೀರಾಮಕೃಷ್ಣರ ಭಾವಚಿತ್ರ ನಮ್ಮ ಪಾಲಿಗೆ ಕೇವಲ ಚಿತ್ರ, ಆದರೆ ಶ್ರೀಮಾತೆಯವರ ಪಾಲಿಗೆ ಅದು ಸಾಕ್ಷಾತ್ ಶ್ರೀರಾಮಕೃಷ್ಣರೇ. ಇದು ಕೇವಲ ಅವರ ಭಾವನೆ ಮಾತ್ರ ಅಲ್ಲ, ಅನುಭವ ಕೂಡ. ಒಮ್ಮೆ ಅವರು ಜಯರಾಮ್ ಬಾಟಿಯಲ್ಲಿದ್ದಾಗ ಒಂದು ದಿನ ಶ್ರೀರಾಮಕೃಷ್ಣರ ಪೂಜೆಯನ್ನ ಬೇರೆಯವರೊಬ್ರು ಮಾಡ್ತಾರೆ. ಪೂಜೆ ಮುಗಿಯಿತು, ಮಧ್ಯಾಹ್ನದ ಊಟವಾಯಿತು. ಶ್ರೀಮಾತೆಯವರು ಊಟ ಮುಗಿಸಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದಾರೆ. ಆ ವಿಶ್ರಾಂತಿ ಕಾಲದಲ್ಲಿ ಅವರಿಗೊಂದು ಸ್ವಪ್ನವಾಗುತ್ತದೆ. ಆ ಸ್ವಪ್ನದಲ್ಲಿ ಅವರು ನೋಡ್ತಾರೆ ಶ್ರೀರಾಮಕೃಷ್ಣರು ನೆಲದ ಮೇಲೆ ಮಲಗಿದ್ದಾರೆ. ಅದನ್ನು ಕಂಡು ಆಶ್ಚರ್ಯದಿಂದ ಅವರನ್ನ ಕೇಳ್ತಾರೆ ಶ್ರೀಮಾತೆಯವರು, ನೆಲದ ಮೇಲೆ ಮಲಗಿಕೊಂಡಿದ್ದೀರಲ್ಲ ಯಾಕೆ ಅಂತ. ಹೀಗೆ ಹೇಳ್ತಿರುವಾಗಲೇ ಅವರಿಗೆ ಎಚ್ಚರವಾಯಿತು. ಎದ್ದವರೇ ಗೋಡೆಯ ಗೂಡಿನಲ್ಲಿದ್ದ ಮಂದಾಸನವನ್ನು ನೋಡ್ತಾರೆ.
ನೋಡಿದರೆ ಅಲ್ಲಿ ಶ್ರೀರಾಮಕೃಷ್ಣರ ಪಟದ ಮೇಲೆ ಅಲಂಕರಿಸಿದ ಹೂವನ್ನ ತೆಗೆದಿರಲೇ ಇಲ್ಲ. ಆ ಹೂವಿಗೆ ಇರುವೆಗಳು ಬಂದಿದ್ವು. ಆ ಇರುವೆಗಳು ಶ್ರೀರಾಮಕೃಷ್ಣರ ಭಾವಚಿತ್ರದ ಮೇಲೆ ನಿರಾತಂಕವಾಗಿ ಹರಿದಾಡ್ತಾ ಇವೆ. ಶ್ರೀಮಾತೆಯವರು ತಕ್ಷಣ ಆ ಹೂವನ್ನ ತೆಗೆಯುತ್ತಾರೆ. ಬಳಿಕ ಪೂಜೆ ಮಾಡಿದವರನ್ನ ಕರೆದು ಈ ವಿಷಯದಲ್ಲೆಲ್ಲ ಸಾಕಷ್ಟು ಎಚ್ಚರಿಕೆಯಿಂದಿರೋ ಹಾಗೆ ಹೇಳ್ತಾರೆ. ಭಗವಂತನ ವಿಗ್ರಹವನ್ನೇ ಆಗಲಿ, ಸಾಲಿಗ್ರಾಮಾದಿ ಸಾಂಕೇತಿಕ ಶಿಲೆಗಳನ್ನೇ ಆಗಲಿ, ಅಥವಾ ಭಾವಚಿತ್ರವನ್ನೇ ಆಗಲಿ, ನಾವು ಭಕ್ತಿ ಶ್ರದ್ಧೆಯಿಂದ ಪ್ರತಿಷ್ಠಾಪಿಸಿದಾಗ, ಪ್ರತಿಷ್ಠಾಪಿಸಿ ಪೂಜೆ ನೈವೇದ್ಯಾದಿಗಳನ್ನು ಮಾಡಿದಾಗ ಭಗವಂತ ಅಲ್ಲಿ ಆವಿರ್ಭವಿಸಿ ಈ ಪೂಜೆ ನೈವೇದ್ಯಾದಿಗಳನ್ನು ಸ್ವೀಕರಿಸ್ತಾನೆ. ಹಾಗೇನೇನೆ ಅವನನ್ನು ಪ್ರತಿಷ್ಠಾಪಿಸಿದ ಜಾಗದಲ್ಲಿ ಏನಾದರೂ ಅನಾನುಕೂಲತೆಗಳು ತೋರಿ ಬಂದಾಗ ಅಲ್ಲಿ ಆವಿರ್ಭವಿಸಿದ ಭಗವಂತ ಕಷ್ಟಪಡ್ತಾನೆ. ಭಗವಂತ ಹೇಗೆ ಕಷ್ಟಪಡ್ತಾನೆ? ಅವನಿಗೆ ಕಷ್ಟ ಅಂತ ಅನ್ನೋದಿದೆಯೇ? ಅವನು ಸುಖ ಕಷ್ಟಗಳನ್ನ ಮೀರಿ ನಿಂತವನಲ್ಲವೇ ಅಂತ ಕೇಳಿದ್ರೆ ಇದು ಭಕ್ತಿ ಜಾಗೃತಗೊಳ್ಳದಿರುವವರ ಪ್ರಶ್ನೆ. ಭಕ್ತಿ ಜಾಗೃತಗೊಳ್ಳದೆ ಇರುವ ಇಂಥವರು ಇನ್ನೂ ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ. ಕಲ್ಲಿನ ವಿಗ್ರಹಕ್ಕೆ, ಭಾವಚಿತ್ರಕ್ಕೆ ನೈವೇದ್ಯ ಯಾಕೆ ಮಾಡಬೇಕು? ಕಲ್ಲು ಊಟ ಮಾಡ್ತದೆಯೇ? ಭಗವಂತನಿಗೆ ಹಸಿವಿದೆಯೇ ಅಂತ ಹೀಗೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ. ಹೃದಯದಲ್ಲಿ ಭಕ್ತಿ ಉದಿಸದೆ ಹೋದ್ರೆ ಇಂತಹ ಪ್ರಶ್ನೆಗಳೆಲ್ಲ ಹುಟ್ಟಿಕೊಳ್ಳುತ್ತವೆ. ಆದರೆ ಅದೇ ಭಗವಂತನ ಕೃಪೆಯಿಂದ ಹೃದಯದಲ್ಲಿ ಒಂದಿಷ್ಟು ಭಕ್ತಿ ಜಾಗೃತವಾದದ್ದೇ ಆದರೆ ಮನುಷ್ಯನ ಮಾತು, ನಡತೆ, ಭಾವನೆ ಎಲ್ಲ ಬೇರೆಯೇ ಆಗಿಬಿಡುತ್ತದೆ. ಆಗ ಅವನಿಗೆ ವಿಗ್ರಹದಲ್ಲಿ, ಸಾಲಿಗ್ರಾಮದಲ್ಲಿ ಕಲ್ಲು ಕಾಣಿಸೋದಿಲ್ಲ, ಭಾವಚಿತ್ರದಲ್ಲಿ ಕಾಗದ ಕಾಣಿಸೋದಿಲ್ಲ. ಆಗ ಅವನಿಗೆ ಅಲ್ಲಿ ಕಾಣಿಸೋದೆಲ್ಲ ತನ್ನೆದೆಯ ಒಲವಿನ ದೇವರು, ತನ್ನ ಪ್ರಾಣಪ್ರಿಯನಾದ ದೇವರು, ತನ್ನ ಜೀವನದ ಸಾರ ಸರ್ವಸ್ವನಾದ ದೇವರು. ಇದೆಲ್ಲ ಭಾವದೃಷ್ಟಿಗೆ ಸಂಬಂಧಪಟ್ಟಂತಹ ವಿಷಯಗಳು. ಶ್ರೀಕೃಷ್ಣ ಹೇಳ್ತಾನೆ, ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಅಂತಂದ್ರೆ ಯಾರು ಯಾವ ರೀತಿಯಾಗಿ ನನಗೆ ಶರಣಾಗ್ತಾರೋ ನಾನು ಆ ರೀತಿಯಾಗೇ ಅವರ ಬಳಿಗೆ ಹೋಗ್ತೇನೆ ಅಂತ. ಹಾಗೇನೇನೆ ಭಾವದೃಷ್ಟಿಯಲ್ಲಿ ವ್ಯತ್ಯಾಸವಾದ ಹಾಗೆ ಅನುಭವದಲ್ಲೂ ಕೂಡ ವ್ಯತ್ಯಾಸ ಆಗುತ್ತದೆ. ಮಹಾಭಕ್ತನಾದ ಹನುಮಂತ ಹೇಳ್ತಾನೆ, ಹೇ ರಾಮ, ನಾನು ನನ್ನನ್ನ ಶರೀರ ಅಂತ ಭಾವಿಸಿದಾಗ ನೀನು ಪ್ರಭು, ನಾನು ನಿನ್ನ ದಾಸ ಅಂತ ಅನಿಸ್ತದೆ ನನಗೆ. ನಾನು ನನ್ನನ್ನ ಜೀವ ಅಂತ ಭಾವಿಸಿದಾಗ ನೀನು ಪೂರ್ಣ, ನಾನು ನಿನ್ನ ಅಂಶ ಅಂತನ್ನುವ ಅನುಭವವಾಗ್ತದೆ ನನಗೆ. ಆದರೆ ನಾನು ನನ್ನನ್ನ ಆತ್ಮ ಅಂತ ಭಾವಿಸಿದಾಗ ನಾನೇ ನೀನು, ನೀನೇ ನಾನು ಅಂತನ್ನುವ ಅನುಭವವಾಗ್ತದೆ ನನಗೆ ಅಂತ ಹೀಗೆ ಹೇಳ್ತಾನೆ ಹನುಮಂತ. ಭಾವದೃಷ್ಟಿಯಲ್ಲಿ ವ್ಯತ್ಯಾಸವಾದ ಹಾಗೆ ಅನುಭವದಲ್ಲೂ ಕೂಡ ವ್ಯತ್ಯಾಸವಾಗ್ತದೆ. ಆದ್ರಿಂದ ಯಾರ್ಯಾರು ಯಾವ್ಯಾವ ಮಟ್ಟದಲ್ಲಿ ಇರ್ತಾರೋ ಅವರು ಆಯಾಯ ದೃಷ್ಟಿಯಿಂದ ನೋಡ್ತಾರೆ, ಅದಕ್ಕನುಸಾರವಾದ ಅನುಭವ ಮಾಡಿಕೊಳ್ತಾರೆ. ಇಂಗ್ಲಿಷ್ ವಿದ್ಯಾಭ್ಯಾಸ ಮಾಡಿದ ನರೇಂದ್ರ ಶ್ರೀರಾಮಕೃಷ್ಣರ ಆಧ್ಯಾತ್ಮಿಕ ಅನುಭವಗಳನ್ನ ಬಿಸಿ ಮೆದುಳಿನ ಭ್ರಮೆ ಅಂತ ಗೇಲಿ ಮಾಡ್ತಾನೆ. ಇವರು ಕಾಳಿ ಅಂತ ಕಲ್ಲಿಗೆ ಕೈ ಮುಗಿತಾ ಇದ್ದಾರೆ, ಈ ಕಲ್ಲು ಅವರ ತಾಯಿಯಂತೆ ತಾಯಿ ಅಂತ ಹೀಗೆಲ್ಲ ಗೇಲಿ ಮಾಡ್ತಾನೆ. ಇದು ಅವನ ಆಗಿನ ಮನೋಮಟ್ಟ, ಅಂದಿನ ಕಾಲದ ಮನೋಭಾವ. ಆದ್ರಿಂದಲೇ ಆ ಬಗೆಯ ತರಲೆ ಮಾತು. ಆದರೆ ಅವನ ಮೇಲೆ ಶ್ರೀರಾಮಕೃಷ್ಣರು ಅನುಗ್ರಹ ಮಾಡ್ತಾರೆ. ಆಗ ಅವನ ಭಾವದೃಷ್ಟಿಯಲ್ಲಿ ಪರಿವರ್ತನೆ ಆಗುತ್ತದೆ. ಆತ ಅದರ ಪರಿಣಾಮವಾಗಿ ಅಂದು ರಾತ್ರಿ ಇಡೀ ಮಾ ತೊಮ್ಮಿ ತಾರಾ ಅಂತನ್ನೋ ಈ ಹಾಡನ್ನು ಹಾಡ್ತಾ ಕಣ್ಣೀರು ಸುರಿಸ್ತಾ ಕುಳಿತು ಬಿಟ್ಟ. ಇಲ್ಲಿ ಶ್ರೀಮಾತೆಯವರ ವಾತ್ಸಲ್ಯದ ಕರೆಗೆ ಬಾಲಗೋಪಾಲ ಕಾಲ್ಗೆಜ್ಜೆಗಳನ್ನ ಝಣಝಣಿಸಿಕೊಂಡು ಓಡಿ ಬಂದು ಚೇಷ್ಟೆ ಮಾಡ್ತಾ ಊಟ ಮಾಡ್ತಾನೆ. ಶ್ರೀರಾಮಕೃಷ್ಣರು ಆಗಾಗ ಶ್ರೀಮಾತೆಯವರನ್ನ ಕಿಚಡಿ ಕೊಡು, ಕೆನೆ ಕೊಡು ಅಂತ ಕೇಳ್ತಾರೆ. ಈಗ ಅವರ ಭಾವಚಿತ್ರದ ಮೇಲೆ ಇರುವೆಗಳು ಓಡಾಡಿದ್ರೆ ಬಂದು ನೆಲದ ಮೇಲೆ ಮಲಗಿಕೊಳ್ತಾರೆ. ಇಲ್ಲಿ ಈ ಸಂದರ್ಭಗಳಲ್ಲೆಲ್ಲ ನೀವು ಒಂದು ಮುಖ್ಯ ವಿಷಯವನ್ನ ಗಮನಿಸಬೇಕು. ಏನು ಅಂತಂದ್ರೆ, ಬಾಲಗೋಪಾಲ ಗೆಜ್ಜೆ ಕುಣಿಸಿಕೊಂಡು ಬಂದ ಅಂದಾಕ್ಷಣ ಆ ವಿಗ್ರಹವೇ ಹಾಗೆ ಬಂತು ಅಂತ ಅರ್ಥವಲ್ಲ. ಶ್ರೀರಾಮಕೃಷ್ಣರು ಬಂದು ನೆಲದ ಮೇಲೆ ಮಲಗಿಕೊಂಡ್ರು ಅಂತಂದ್ರೆ
ಅವರ ಭಾವಚಿತ್ರವೇ ಬಂದು ಮಲಗಿಕೊಂಡಿತು ಅಂತ ಅರ್ಥವಲ್ಲ. ಹಾಗಾದ್ರೆ ಏನರ್ಥ ಅಂತ ಕೇಳಿದ್ರೆ, ಶ್ರೀರಾಮಕೃಷ್ಣರು ತಮ್ಮ ಜ್ಯೋತಿರ್ಮಯ ಶರೀರದಿಂದ ಬಂದು ಅಲ್ಲಿ ನೆಲದ ಮೇಲೆ ಮಲಗಿಕೊಂಡ್ರು ಅಂತ ಅರ್ಥ. ಹಾಗೇನೇನೆ ಬಾಲಗೋಪಾಲನೇ ಆಗ್ಲಿ, ಇತರ ದೇವದೇವಿಯರೇ ಆಗ್ಲಿ, ತಮ್ಮ ಜ್ಯೋತಿರ್ಮಯ ಶರೀರದಿಂದ ಬಂದ್ರು ಅಂತ ಅರ್ಥ. ಶ್ರೀರಾಮಕೃಷ್ಣರ ತಂದೆ ಖುದಿರಾಮ ಚಟ್ಟೋಪಾಧ್ಯಾಯನಿಗೆ ಸ್ವಪ್ನದಲ್ಲಿ ರಘುವೀರನಾದ ಶ್ರೀರಾಮ ದರ್ಶನ ಕೊಟ್ಟು ಹೇಳ್ತಾನೆ, ನೋಡು ನಾನು ಇಂಥ ಹೊಲದಲ್ಲಿ ಅನ್ನ ನೀರಿಲ್ಲದೆ ಅನೇಕ ವರ್ಷಗಳಿಂದ ಬಿದ್ದುಕೊಂಡಿದ್ದೇನೆ. ನಾನು ನಿನ್ನ ಮನೆಗೆ ಬರಬೇಕು ಅಂತ ಇಷ್ಟಪಟ್ಟಿದ್ದೇನೆ, ನೀನು ನಿನ್ನ ಮನೆಗೆ ನನ್ನನ್ನ ಕರೆತಂದ್ಕೋ ಅಂತ. ಅದಕ್ಕೆ ಖುದಿರಾಮ ಹೇಳ್ತಾನೆ, ನಾನು ಬಡವ, ನಿನ್ನನ್ನ ಯಥೋಚಿತವಾಗಿ ಉಪಚರಿಸುವ ಶಕ್ತಿ ನನಗಿಲ್ಲ ಅಂತ. ಅದಕ್ಕೆ ಶ್ರೀರಾಮ ಹೇಳ್ತಾನೆ, ಅದಕ್ಕೇನೋ ನೀನು ಚಿಂತಿಸಬೇಕಾಗಿಲ್ಲ, ನೀನು ಭಕ್ತಿಯಿಂದ ಏನು ಕೊಟ್ರೆ ಅದನ್ನೇ ತಿನ್ನುತ್ತೇನೆ ಅಂತ. ಮರುದಿನ ಬೆಳಗ್ಗೆ ಖುದಿರಾಮ ನೇರವಾಗಿ ಸ್ವಪ್ನದಲ್ಲಿ ಕಂಡಂತಹ ಆ ಸ್ಥಳಕ್ಕೆ ಹೋದಾಗ ಒಂದು ಸರ್ಪ ಅಲ್ಲಿಂದ ಸರಿದು ಹೋಯಿತು. ಆ ಸ್ಥಳವನ್ನ ಸ್ವಲ್ಪ ಅಗೆದು ನೋಡಿದಾಗ ರಘುವೀರ ಸಾಲಿಗ್ರಾಮದ ಶಿಲೆ ಕಾಣಿಸಿತ್ತು. ಇದನ್ನ ಆ ಸರ್ಪ ಕಾದುಕೊಂಡಿತ್ತು. ಈಗ ಸರಿಯಾದ ವ್ಯಕ್ತಿ ಬಳಿಗೆ ಬರುತ್ತಲೇ ಸರ್ಪ ದಾರಿ ಬಿಡ್ತು. ಖುದಿರಾಮ ಆ ರಘುವೀರ ಸಾಲಿಗ್ರಾಮವನ್ನ ಭಕ್ತಿಯಿಂದ ಮನೆಗೆ ತಂದು ಪ್ರತಿಷ್ಠಾಪಿಸಿ ಪೂಜಿಸ್ತಾನೆ. ಇಂದಿಗೂ ಅದನ್ನು ನಾವು ಕಾಮಾರಪುಗುರದಲ್ಲಿ ಕಾಣಬಹುದು. ಈಗ ಖುದಿರಾಮನಿಗೆ ಸ್ವಪ್ನದಲ್ಲಿ ಕಂಡದ್ದು ಜ್ಯೋತಿರ್ಮಯನಾದ ಶ್ರೀರಾಮ, ಆದ್ರೆ ಆ ಸ್ಥಳವನ್ನ ಅಗಿದಾಗ ಕಂಡದ್ದು ಸಾಲಿಗ್ರಾಮ ಶಿಲೆ. ಈ ಸಾಲಿಗ್ರಾಮವೇ ರಘುವೀರ ಸಾಲಿಗ್ರಾಮ. ರಘುವೀರ ಅಂತಂದ್ರೆ ಶ್ರೀರಾಮ. ಈಗ ಈ ಖುದಿರಾಮ ತನ್ನ ಸ್ವಪ್ನದಲ್ಲಿ ಕಂಡದ್ದು ಶ್ರೀರಾಮನನ್ನೋ ಅಥವಾ ರಘುವೀರ ಸಾಲಿಗ್ರಾಮದ ಶಿಲೆಯನ್ನೋ ಅಂತ ಕೇಳಿದ್ರೆ ನಿಶ್ಚಯವಾಗಿಯೂ ಶ್ರೀರಾಮನನ್ನೇ. ಈಗ ಈ ಸಾಲಿಗ್ರಾಮ ಶಿಲೆಯಲ್ಲಿ ಶ್ರೀರಾಮ ಯಾವಾಗ ವಾಸ ಮಾಡೋದಕ್ಕೆ ಪ್ರಾರಂಭಿಸಿದ, ಅವನು ಅದರಲ್ಲಿ ವಾಸ ಮಾಡೋದಕ್ಕೆ ಹೇಗೆ ಪ್ರಾರಂಭ ಆಯಿತು ಅಂತ ಕೇಳಿದ್ರೆ, ಯಾರೋ ಪೂರ್ವಜರಲ್ಲಿ ಒಬ್ಬ ರಾಮ ಭಕ್ತ ಆ ಸಾಲಿಗ್ರಾಮ ಶಿಲೆಯಲ್ಲಿ ರಘುವೀರನನ್ನ ಆವಾಹನೆ ಮಾಡಿ ಪ್ರತಿಷ್ಠಾಪಿಸಿ ಕಾಲಕಾಲಕ್ಕೆ ಪೂಜೆ ನೈವೇದ್ಯಾದಿಗಳನ್ನ ಮಾಡಿಕೊಂಡು ಬರ್ತಿದ್ದ. ರಘುವೀರನು ಕೂಡ ಆ ಭಕ್ತನ ಕರೆಗೆ ಹೋಗೊಟ್ಟು ಅದರಲ್ಲಿ ನೆಲೆಸಿ ಅವನ ಪೂಜೆ ನೈವೇದ್ಯಗಳನ್ನ ಸ್ವೀಕರಿಸ್ತಾ ಇದ್ದ. ಭಗವಂತ ಮಗುವಿನಷ್ಟೇ ಸರಳ ಅಂತ ಭಕ್ತರ ಅನುಭವ. ಭಕ್ತಿಯಿಂದ ಕರೆದ್ರೆ ಅವನು ವಿಗ್ರಹದಲ್ಲೋ ನೆಲೆಗೊಳ್ಳುತ್ತಾನೆ, ಸಾಲಿಗ್ರಾಮ ಶಿಲೆಯಲ್ಲೋ ನೆಲೆ ನಿಲ್ತಾನೆ, ಭಾವಚಿತ್ರದಲ್ಲೂ ನೆಲೆ ನಿಲ್ತಾನೆ. ಆದ್ರೆ ಆತ್ಮೀಯ ಭಕ್ತಿ, ಪ್ರಾಮಾಣಿಕ ಭಕ್ತಿ, ಸರಳ ಭಕ್ತಿ ಇದು ಮುಖ್ಯ. ಇಂಥ ಸರಳ ಭಕ್ತಿಯಿಂದ ಭಗವಂತನನ್ನ ಬಾ ಅಂತ ಕರೆದ್ರೆ ಬರ್ತಾನೆ, ಕುಳಿತುಕೋ ಅಂದ್ರೆ ಕುಳಿತುಕೊಳ್ತಾನೆ, ಊಟ ಮಾಡು ಅಂದ್ರೆ ಊಟ ಮಾಡ್ತಾನೆ. ಒಮ್ಮೆ ಶ್ರೀಮಾತೆಯವರು ಭಗಿನಿ ನಿವೇದಿತಾ ಸ್ಕೂಲಿನ ವಸತಿ ಗೃಹದಲ್ಲಿದ್ದಾಗ ಅವರ ಭಕ್ತೆ ಸರಳಾದೇವಿ ಶ್ರೀರಾಮಕೃಷ್ಣರಿಗೆ ನೈವೇದ್ಯವನ್ನ ಯಾವ ವಿಧಿಯಿಂದ ಮಾಡಬೇಕು ಅಂತ ಶ್ರೀಮಾತೆಯವರನ್ನ ಕೇಳ್ತಾಳೆ. ಈ ಸರಳಾದೇವಿ ಶ್ರೀರಾಮಕೃಷ್ಣರನ್ನ ಪೂಜೆ ಮಾಡುವ ಕ್ರಮ ಇಟ್ಕೊಂಡಿದ್ಲು. ಆದ್ರಿಂದ ಈಗ ಸರಿಯಾದ ರೀತಿಯಲ್ಲಿ ನೈವೇದ್ಯ ಮಾಡುವ ಕ್ರಮವನ್ನ ಸ್ವಯಂ ಶ್ರೀಮಾತೆಯವರಿಂದಲೇ ತಿಳಿದುಕೊಂಡು ಬಿಡೋಣ ಅಂತ ಕೇಳ್ತಾಳೆ. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ಏನಮ್ಮ ಶ್ರೀರಾಮಕೃಷ್ಣರನ್ನ ನಿನ್ನ ಸ್ವಂತದವರು ಅಂತ ಭಾವಿಸಿ ಅವರಿಗೆ ಹೇಳು, ಬನ್ನಿ ಸ್ನಾನ ಮಾಡಿ ಕುಳಿತುಕೊಳ್ಳಿ ಊಟ ಮಾಡಿ ಅಂತ. ಹಾಗೆ ನೀನು ಹೇಳ್ತಿರುವಾಗ ಅವರು ಬಂದಿದ್ದಾರೆ, ಅವರೀಗ ಸ್ನಾನ ಮಾಡ್ತಿದ್ದಾರೆ, ಅವರೀಗ ಕುಳಿತುಕೊಳ್ತಿದ್ದಾರೆ, ಅವರೀಗ ಊಟ ಮಾಡ್ತಿದ್ದಾರೆ ಅಂತ ನಿಶ್ಚಯವಾಗಿ ಭಾವಿಸು. ಅವರನ್ನ ನೀನು ನಿನ್ನವರೇ ಅಂತ ಭಾವಿಸಿದ ಮೇಲೆ ಇನ್ನು ಮಂತ್ರಗಳು ಯಾಕೆ? ಭಕ್ತಿ ಭಾವದಿಂದ ನೈವೇದ್ಯ ಮಾಡಿದ್ರೆ ಅವರು ಖಂಡಿತ ಸ್ವೀಕರಿಸ್ತಾರೆ ಅಂತ ಹೀಗೆ ಹೇಳ್ತಾರೆ ಶ್ರೀಮಾತೆಯವರು. ಆದ್ರೆ ಸರಳಾದೇವಿಗೆ ಕ್ರಮ ಪ್ರಕಾರ ಮಂತ್ರಗಳನ್ನು ಉಚ್ಚರಿಸಿಯೇ ನೈವೇದ್ಯ ಮಾಡಬೇಕು ಅಂತ ಆಸೆ. ಆದ್ರಿಂದ ಶ್ರೀಮಾತೆಯವರು ಅವಳಿಗೆ ನೈವೇದ್ಯ ಸಮರ್ಪಣೆಯ ಮಂತ್ರಗಳನ್ನ ಹೇಳಿಕೊಡ್ತಾರೆ. ನಿಜ, ಸರಳಾದೇವಿ ಕ್ರಮಾಗತವಾದ ಮಂತ್ರಗಳ ಮೂಲಕವೇ ಪೂಜೆ ಮಾಡಬೇಕು ಅಂತ ಇಷ್ಟಪಟ್ಟದ್ದು ಸಹಜವಾಗಿಯೇ ಇದೆ. ಯಾಕೆ ಅಂದ್ರೆ ಎಷ್ಟು ಜನ ಶ್ರೀಮಾತೆಯವರ ಹಾಗೆ
ಪ್ರೇಮ ಭಕ್ತಿಯಿಂದ ಪೂಜೆ ಮಾಡಬಲ್ಲರು? ಪರಮ ಪರಿಶುದ್ಧವಾದ ಅಂತಃಕರಣದಿಂದ ಪೂಜೆ ಮಾಡೋ ಸಾಮರ್ಥ್ಯ ಮೊದಮೊದಲಿಗೆ ಎಲ್ರಿಗೂ ಇರಲಾರದು. ಆಗ ಪೂಜೆಯ ಕ್ರಮ ನಿಯಮಗಳ ಕಡೆಗೆ ಸಾಕಷ್ಟು ಗಮನ ಕೊಡಬೇಕಾಗುತ್ತದೆ. ಒಮ್ಮೆ ಶ್ರೀಮಾತಿಯವರು ಒಬ್ಬ ಭಕ್ತನಿಗೆ ಹೇಳ್ತಾರೆ, ನೋಡು, ಸೇವಾಪರಾಧ ಆಗದ ಹಾಗೆ ಎಚ್ಚರವಿರಬೇಕು. ತೇಯದ ಗಂಧದಲ್ಲಿ ಗಟ್ಟಿ ಕಣವೇನಾದರೂ ಸೇರಿಕೊಳ್ಳದ ಹಾಗೆ ನೋಡಿಕೊಳ್ಳಬೇಕು. ಹೂಗಳನ್ನ, ಬಿಲ್ವ ಪತ್ರಗಳನ್ನ ಹುಳು ಕತ್ತರಿಸಿರಬಾರದು. ಶರೀರದ ಅಂಗ, ತಲೆ ಕೂದಲು, ಮೈಲಿಗೆ ಬಟ್ಟೆ ಇವುಗಳೆಲ್ಲ ಕೈಗೆ ತಗಲದ ಹಾಗೆ ನೋಡಿಕೊಳ್ಳಬೇಕು. ಯಾಕೆ ಅಂದ್ರೆ ಪೂಜೆ ಮಾಡ್ತಿರುವಾಗ ಮೂಗು ಒರೆಸಿಕೊಳ್ಳದೆ ಆಗ್ಲಿ, ಕಿವಿ ತುರಿಸಿಕೊಳ್ಳದೆ ಆಗ್ಲಿ, ತಲೆ ತುರಿಸಿಕೊಳ್ಳದೆ ಆಗ್ಲಿ, ಕೂದಲು ಸರಿ ಮಾಡಿಕೊಳ್ಳದೆ ಆಗ್ಲಿ ನಡೀಬಾರದು. ಬಹಳ ಎಚ್ಚರಿಕೆಯಿಂದಿರಬೇಕು. ನೈವೇದ್ಯವನ್ನ ಒಂದು ನಿಶ್ಚಿತವಾದ ಸಮಯದಲ್ಲೇ ಮಾಡಬೇಕು ಅಂತ ಹೀಗೆ ಪೂಜೆಯ ನಿಯಮಗಳನ್ನ ತಿಳಿಸಿಕೊಡ್ತಾ ಇದ್ದಾರೆ ಶ್ರೀಮಾತಿಯವರು. ಭಗವಂತ ಪರಮ ಪರಿಪೂರ್ಣ, ಆದ್ರಿಂದ ಆತನ ಪೂಜೆ ಸೇವೆ ಮಾಡುವಾಗಲೂ ಕೂಡ ಅದರ ಕ್ರಮ ನಿಯಮಗಳಲ್ಲೂ ಕೂಡ ಪರಿಪೂರ್ಣತೆ ಅಂತ ಅನ್ನೋದಿರಬೇಕು. ಆದರೆ ಮನುಷ್ಯ ಅಂತಂದ ಮೇಲೆ ಅವನು ಅಪರಿಪೂರ್ಣ, ಅವನಲ್ಲಿ ಪೂರ್ಣ ಬುದ್ಧಿ ಇಲ್ಲ, ಎಲ್ಲ ಅರೆಬುದ್ಧಿ. ಇಂಥ ಎಚ್ಚರಗೇಡಿ ಮನುಷ್ಯ ಪರಿಪೂರ್ಣ ನಿಯಮಗಳನ್ನ ಅನುಸರಿಸಿ ಪೂಜೆ ಮಾಡಬಲ್ಲನೆ? ಸಾಧ್ಯವೇ ಇಲ್ಲ. ಒಂದಲ್ಲ ಒಂದು ಕಡೆ ಅವನಿಂದ ಸೇವಾಪರಾಧ ಆಗಿಬಿಡುತ್ತದೆ. ಭಗವಂತ ಇದನ್ನ ಕಟ್ಟುನಿಟ್ಟಾಗಿ ಗಮನಿಸಿದ್ದೇ ಆದ್ರೆ ಪೂಜೆ ಮಾಡಿದ ಭಕ್ತ ಉದ್ಧಾರವಾಗೋದೇ ಕಷ್ಟ. ಆದ್ರಿಂದ ಶ್ರೀಮಾತೆಯವರು ಆಶ್ವಾಸನೆ ನೀಡುತ್ತಾ ಹೇಳ್ತಾರೆ, ಆದ್ರೆ ಒಂದು ವಿಷಯ ಚೆನ್ನಾಗಿ ನೆನಪಿಟ್ಕೋ, ಏನು ಅಂತಂದ್ರೆ ಮನುಷ್ಯ ಎಚ್ಚರಿಕೆಯಡಿ ಅಂತ ಭಗವಂತನಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಅವನ ಅಪರಾಧಗಳನ್ನ ಭಗವಂತ ಕ್ಷಮಿಸ್ತಾನೆ ಅಂತ. ಸ್ವಯಂ ಜಗನ್ಮಾತೆ ಶ್ರೀಮಾತೆಯವರು ಈ ಜಗತ್ತಿಗೆ ಬಂದು ಜನರ ದೌರ್ಬಲ್ಯಾದಿಗಳನ್ನ ಪ್ರತ್ಯಕ್ಷ ಕಂಡಿದ್ದಾರೆ. ಅವರಿಂದ ಸೇವಾಪರಾಧ ಆಗದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಇದನ್ನ ಅವರು ಪ್ರತ್ಯಕ್ಷವಾಗಿ ಕಂಡಿದ್ದಾರೆ, ಕಂಡು ಅವರು ಕ್ಷಮಿಸೋದಕ್ಕೆ ಸದಾ ಸಿದ್ಧರಾಗಿದ್ದಾರೆ. ಆದ್ರಿಂದಲೇನೆ ಅವರು ಭಗವಂತನ ಪರವಾಗಿ ನಿಂತು ಆಶ್ವಾಸನೆ ನೀಡ್ತಾ ಇದ್ದಾನೆ. ಮನುಷ್ಯ ಎಚ್ಚರಿಕೆಯಡಿ ಅಂತ ಭಗವಂತನಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಅವನ ಅಪರಾಧಗಳನ್ನ ಭಗವಂತ ಕ್ಷಮಿಸ್ತಾನೆ ಅಂತ. ಹೀಗೆ ಶ್ರೀಮಾತೆಯವರು ಸ್ವತಃ ಶ್ರೀರಾಮಕೃಷ್ಣರ ಪೂಜೆ ಮಾಡೋದ್ರ ಮೂಲಕ, ಇತರರಿಂದಲೂ ಪೂಜೆ ಮಾಡಿಸೋದ್ರ ಮೂಲಕ ಶ್ರೀರಾಮಕೃಷ್ಣರು ಸ್ವಯಂ ಭಗವಂತ, ಅವರೇ ಎಲ್ಲವೂ ಆಗಿದ್ದಾರೆ ಅಂತನೋ ಅಭಿಪ್ರಾಯವನ್ನ ಭಕ್ತರ ಮನಸ್ಸಿನಲ್ಲಿ ಅಚ್ಚೊತ್ತಾ ಇದ್ದಾರೆ. ಆದ್ರೆ ನಾವು ಈಗಾಗಲೇ ನೋಡಿದ ಹಾಗೆ ಶ್ರೀರಾಮಕೃಷ್ಣರು ಭಗವಂತನಾದ್ರೆ ಶ್ರೀಮಾತೆಯವರು ಭಗವತಿ. ಆದ್ರಿಂದ ಇವರಿಬ್ಬರು ಒಂದೇ ಭಗವತ್ ಶಕ್ತಿಯ ಎರಡು ರೂಪ ಅಂತನೋ ಅಂಶವನ್ನು ಶ್ರೀಮಾತೆಯವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಒಮ್ಮೆ ಮಾನದ ಶಂಕರ ಎಂಬೊಬ್ಬ ಭಕ್ತ ಪತ್ರ ಬರೀತಾನೆ ಶ್ರೀಮಾತೆಯವರಿಗೆ, ಅಮ್ಮ, ನನಗೆ ನಿಮ್ಮ ಮೇಲೆ ಧ್ಯಾನ ಮಾಡಬೇಕು ಅಂತನ್ನೋ ಇಚ್ಛೆಯಾಗಿದೆ, ಈ ಕುರಿತು ನಿಮ್ಮ ಮಾರ್ಗದರ್ಶನ ಬೇಕು ಅಂತ. ಅದಕ್ಕೆ ಶ್ರೀಮಾತೆಯವರು ಬರೆಯಿಸ್ತಾರೆ, ನಿನಗೆ ನನ್ನ ಮೇಲೆ ಧ್ಯಾನ ಮಾಡೋದಕ್ಕೆ ಮನಸ್ಸಾದ್ರೆ ಹಾಗೆಯೇ ಮಾಡಬಹುದು. ಶ್ರೀರಾಮಕೃಷ್ಣರ ಹಾಗೂ ನನ್ನ ರೂಪಗಳು ಮಾತ್ರ ಬೇರೆ ಬೇರೆ ಅಷ್ಟೇ, ಆದರೆ ನಾವಿಬ್ಬರು ಒಂದೇ. ಶ್ರೀರಾಮಕೃಷ್ಣರೇ ನನ್ನ ಶರೀರದಲ್ಲಿ ವಾಸವಾಗಿದ್ದಾರೆ, ಆದ್ರಿಂದ ಶ್ರೀರಾಮಕೃಷ್ಣರು ನಾನು ಒಂದೇ ಅಂತ ಹೀಗೆ ಪತ್ರ ಬರೆಯಿಸ್ತಾರೆ. ಈಗ ಶ್ರೀಮಾತೆಯವರು ಇಷ್ಟೊಂದು ಸಹಜವಾಗಿ ಸರಳವಾಗಿ ಹೇಳಿದರೂ ಕೂಡ ಈ ಜಗತ್ತಿನಲ್ಲಿ ಎಲ್ಲವನ್ನೂ ಬೇರೆ ಬೇರೆಯಾಗಿಯೇ ಕಾಣತಕ್ಕಂತಹ ಅಭ್ಯಾಸವಾಗಿದೆ ನಮಗೆ. ಆದ್ರಿಂದ ಶ್ರೀಮಾತೆಯವರು ತಿಳಿಸಿಕೊಟ್ಟಂತಹ ತತ್ವವನ್ನ ತಕ್ಷಣ ಗ್ರಹಿಸುವ ಸಾಮರ್ಥ್ಯ ನಮಗಿಲ್ಲ. ಹಾಗೇನೇನೆ ಆ ಭಕ್ತ ಮಾನದ ಬಾಬು ಈ ವಿಷಯವನ್ನ ಇನ್ನಷ್ಟು ಸ್ಪಷ್ಟವಾಗಿ ತಿಳಿದುಕೊಂಡು ಬರೋಣ ಅಂತ ಶ್ರೀಮಾತೆಯವರು ಬಳಿಗೆ ಬರ್ತಾನೆ, ಬಂದು ಕೇಳ್ತಾನೆ, ಅಮ್ಮ, ನಾನು ಧ್ಯಾನ ಮಾಡುವಾಗ ಶ್ರೀರಾಮಕೃಷ್ಣರ ನಾಮವನ್ನು ಕೂಡ ಜಪಿಸಬೇಕೆ ಅಂತ. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ಹೌದು, ಶ್ರೀರಾಮಕೃಷ್ಣರ ನಾಮವನ್ನು ಜಪಿಸಬೇಕು ಅಂತ. ಆಗ ಭಕ್ತ ಮಾನದ ಶಂಕರ ಹೇಳ್ತಾನೆ, ಯಾಕೆ ಜಪಿಸಬೇಕು, ನೀವು ಶ್ರೀರಾಮಕೃಷ್ಣರು ಒಂದೇ ಅಲ್ವೇ ಅಂತ. ಇದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ಇಲ್ಲ ಇಲ್ಲ, ನಾವಿಬ್ಬರೂ ಒಂದೇ ಆದಾಗ್ಯೂ ಶ್ರೀರಾಮಕೃಷ್ಣರನ್ನ
ಬಿಟ್ಟು ಬಿಡೋದಕ್ಕೆ ನಾನು ಹೇಳಲಾರೆ ಅಂತ. ಈ ಮಾತು ಕೂಡ ತುಂಬಾ ಅರ್ಥಪೂರ್ಣವಾದ್ದು. ಶ್ರೀಮಾತೆಯವರು ಇಲ್ಲಿ ಎಷ್ಟು ಎಚ್ಚರದಿಂದ ಇದ್ದಾರೆ ಅಂತನ್ನೋದನ್ನ ಕಾಣಬಹುದು ನಾವು. ಶ್ರೀರಾಮಕೃಷ್ಣರನ್ನ ಬಿಟ್ಟು ಬಿಡೋದಕ್ಕೆ ನಾನು ಹೇಳಲಾರೆ ಅಂತ ಹೇಳಿದಾಗ ಏನ್ ಅರ್ಥವಾಗುತ್ತದೆ ಅಂತಂದ್ರೆ, ಒಂದನೇದಾಗಿ ಅವರಿಬ್ರು ಒಂದೇ ಅಂತ ಶ್ರೀಮಾತೆಯವರೇ ಹೇಳಿದ ಮೇಲೆ ಶ್ರೀರಾಮಕೃಷ್ಣರನ್ನ ಬಿಟ್ಟು ಬಿಡಬೇಕಾದ ಕಾರಣ ಏನಿದೆ? ಎರಡನೇದಾಗಿ ಅವರಿಬ್ರು ಯಾವ ರೀತಿಯಲ್ಲಿ ಒಂದು ಅಂತಂದ್ರೆ, ಅದನ್ನ ಶ್ರೀರಾಮಕೃಷ್ಣರ ಮಾತಿನಿಂದ ಹೇಳೋದಾದ್ರೆ, ಅಗ್ನಿ ಮತ್ತು ಅದರ ದಾಹಕ ಶಕ್ತಿ ಇವುಗಳನ್ನ ಹೇಗೆ ಬೇರ್ಪಡಿಸೋದಕ್ಕೆ ಸಾಧ್ಯವಿಲ್ವೋ ಹಾಗೆ, ಹಾಲು ಮತ್ತು ಅದರ ಬಿಳುಪು ಇವುಗಳನ್ನು ಹೇಗೆ ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ವೋ ಹಾಗೆ. ಈ ದೃಷ್ಟಿಯಿಂದ ಶ್ರೀಮಾತಿಯವರು ತಾವಿಬ್ಬರು ಒಂದೇ ಅಂತ ತಿಳಿಸಿಕೊಡ್ತಾರೆ. ಮತ್ತು ಈ ಕಾರಣದಿಂದಲೇ ಶ್ರೀರಾಮಕೃಷ್ಣರ ನಾಮ ಜಪವನ್ನ ಬಿಡಬಾರದು ಅಂತ ಹೇಳ್ತಾರೆ. ಇನ್ನೊಮ್ಮೆ ಒಬ್ಬರು ಸನ್ಯಾಸಿ ಶಿಷ್ಯರು ಶ್ರೀಮಾತಿಯವರೊಂದಿಗೆ ಮಾತುಕತೆ ಆಡ್ತಾ ಇದ್ದಾಗ ಕೇಳ್ತಾರೆ, ಅಮ್ಮ ಶ್ರೀರಾಮಕೃಷ್ಣರು ಈಗಲೂ ನಿಮಗೆ ದರ್ಶನ ಕೊಡ್ತಾ ಇದ್ದಾರಿಯೇ? ಈಗಲೂ ಅವರು ನಿಮ್ ಕೈಯಿಂದ ತಿನ್ನುತ್ತಾರಿಯೇ ಅಂತ. ಆಗ ಶ್ರೀಮಾತಿಯವರು ಹೇಳ್ತಾರೆ, ನಾವೇನು ಬೇರೆಯೇ ಅಂತ. ಹೀಗೆ ಹೇಳಿ ತಕ್ಷಣ ನಾಲ್ಗೆ ಕಚ್ಚುತ್ತಾ ಹೇಳ್ತಾರೆ, ನಾನಿದೇನು ಹೇಳಿಬಿಟ್ಟೆ ಅಂತ. ಇದು ತುಂಬಾ ಸ್ವಾರಸ್ಯವಾಗಿದೆ. ಈಗಲೂ ಶ್ರೀರಾಮಕೃಷ್ಣರು ನಿಮ್ಮ ಕೈಯಿಂದ ತಿನ್ನುತ್ತಾರಿಯೇ ಅಂತ ಕೇಳಿದ್ದಕ್ಕೆ ಶ್ರೀಮಾತೆಯವರು ತಕ್ಷಣ ನೇರವಾಗಿ ನಾವೇನು ಬೇರೆಯೇ ಅಂತ ಹೇಳಿದ್ರು ಕೂಡ ಪುನಃ ತಕ್ಷಣ ನಾಲ್ಗೆ ಕಚ್ಚುತ್ತ ನಾನಿದೇನು ಹೇಳಿಬಿಟ್ಟೆ ಅಂತ ಬೇರೆ ಹೇಳ್ತಾರೆ. ಇದರಿಂದ ಶ್ರೀಮಾತೆಯವರು ನಿಜಕ್ಕೂ ಏನ್ ಹೇಳಬೇಕು ಅಂತ ಇಷ್ಟಪಡ್ತಿದ್ದಾರೆ ಅಂತ ತಿಳಿಯುವಲ್ಲಿ ನಮಗೆ ಸ್ವಲ್ಪ ಗಲಿಬಿಲಿ ಆಗುತ್ತದೆ. ಆದ್ರೆ ಗಲಿಬಿಲಿ ಪಟ್ಕೊಳ್ಬೇಕಾಗಿಲ್ಲ, ಯಾಕೆ ಅಂದ್ರೆ ತತ್ವತಃ ಅವರೆಲ್ಲ ಒಂದೇ. ಆದ್ರಿಂದ ಸಮಯೋಚಿತವಾಗಿ ಅದನ್ನ ಶ್ರೀಮಾತೆಯವರು ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಆಗಾಗ ಅವರ ಮನಸ್ಸನ್ನ ವಿನಯ ನಮ್ರತೆ ಆವರಿಸೋದ್ರಿಂದ ಶ್ರೀರಾಮಕೃಷ್ಣರೇ ಎಲ್ಲವೂ, ನಾನು ಕೇವಲ ನಿಮಿತ್ತ ಮಾತ್ರ ಅಂತಂದ್ಬಿಡ್ತಾರೆ. ಆದ್ರೆ ಶ್ರೀಮಾತೆಯವರು ತನ್ನ ಸಂತಾನಕ್ಕೆ ತಿಳಿಸಿಕೊಡುವ ಹಾಗೆ ತತ್ವತಃ ಅವರಿಬ್ಬರು ಒಂದೇ. ಒಮ್ಮೆ ಕೋಯಲ್ಪಾರ ಮಠದ ಮಹಂತರಾದ ಸ್ವಾಮಿ ಕೇಶವಾನಂದರು ಹೀಗೆ ಮಾತಿನ ಸಂದರ್ಭ ಹೇಳ್ತಾರೆ, ಅಮ್ಮ ಶ್ರೀರಾಮಕೃಷ್ಣರು ಈ ಭೂಮಿಯಲ್ಲಿ ಅವತಾರ ತಾಳಿ ಬಂದರೂ ಕೂಡ ಅವರ ದರ್ಶನ ಮಾಡುವ ಸೌಭಾಗ್ಯ ನನ್ನ ಪಾಲಿಗಿಲ್ಲದೆ ಹೋಯಿತು ಅಂತ. ಆಗ ಶ್ರೀಮಾತೆಯವರು ತಮ್ಮ ಶರೀರದ ಕಡೆ ತೋರಿಸಿ ಹೇಳ್ತಾರೆ, ಶ್ರೀರಾಮಕೃಷ್ಣರು ಸೂಕ್ಷ್ಮ ರೂಪದಿಂದ ಇದರೊಳಗೆ ಇದ್ದಾರೆ, ನಾನು ನಿನ್ನೊಳಗೆ ಸೂಕ್ಷ್ಮ ರೂಪದಿಂದ ಇರ್ತೇನೆ ಅಂತ ಅವರೇ ಸ್ವತಃ ನನ್ನ ಹತ್ರ ಹೇಳಿದ್ದಾರೆ ಅಂತ ಹೀಗೆ ಹೇಳ್ತಾರೆ ಶ್ರೀಮಾತೆಯವರು. ಶ್ರೀಮಾತೆಯವರೊಳಗೆ ಶ್ರೀರಾಮಕೃಷ್ಣರು ವಾಸವಾಗಿದ್ದಾರಂತೆ. ಆಶ್ಚರ್ಯ, ಇದು ಹೇಗೆ ಸಾಧ್ಯ? ಒಬ್ಬರೊಳಗೆ ಇನ್ನೊಬ್ಬರು ವಾಸವಾಗಿರೋದಕ್ಕೆ ಹೇಗೆ ಸಾಧ್ಯ? ಸಾಧ್ಯ ಇದೆ. ಹೇಗೆ ಅಂತಂದ್ರೆ ಶ್ರೀನಿವಾಸನ ಹಾಗೆ. ಶ್ರೀ ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿಯಲ್ಲಿ ನಿವಾಸ ಅಂತಂದ್ರೆ ನಿಶ್ಚಯವಾಗಿ ವಾಸವಾಗಿರುವವನು ಯಾವನೋ ಅವನೇ ಶ್ರೀನಿವಾಸ. ಹಾಗೇನೇನೆ ಇಲ್ಲಿ ಶ್ರೀರಾಮಕೃಷ್ಣರು ಶಾರದಾ ನಿವಾಸರಾಗಿದ್ದಾರೆ. ಭಗವಂತ ಭಗವತಿಯರು ಅಗ್ನಿ ಮತ್ತು ಅದರ ದಾಹಕ ಶಕ್ತಿಯಂತೆ ಪರಸ್ಪರ ಅನ್ಯೋನ್ಯ ಅಂತನ್ನೋ ತತ್ವವನ್ನ ಜನ ತಿಳಿಯಬೇಕಾಗಿದೆ. ಪುರಾಣಗಳು ಸ್ಪಷ್ಟವಾಗಿ ಹೇಳ್ತಾ ಇವೆ, ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ತಮ್ಮ ತಮ್ಮ ಶಕ್ತಿ ಸ್ವರೂಪಿಣಿಯರಾದ ಪತ್ನಿಯರನ್ನ ತಮ್ಮೊಳಗೆ ಸೇರಿಸಿಕೊಂಡಿದ್ದಾರೆ ಅಂತ. ಬ್ರಹ್ಮನ ಶಕ್ತಿಯಾದ ಸರಸ್ವತಿ ಅವನ ನಾಲಿಗೆಯ ಮೇಲೆ ನೆಲೆಸಿದಾಳೆ, ವಿಷ್ಣುವಿನ ಶಕ್ತಿಯಾದ ಲಕ್ಷ್ಮಿ ಅವನ ವಕ್ಷಸ್ಥಲದಲ್ಲೇ ನೆಲೆಸಿದಾಳೆ, ಮಹೇಶ್ವರನ ಶಕ್ತಿಯಾದ ಪಾರ್ವತಿ ಅವನ ಅರ್ಧ ಶರೀರವಾಗಿ ನೆಲೆಸಿದಾಳೆ. ಈ ಎಲ್ಲ ಅಂಶಗಳು ಭಗವಂತ ಭಗವತಿಯರು ಪರಸ್ಪರ ಅನ್ಯೋನ್ಯ ಅವಿಭಾಜ್ಯ ಅಂತ ತಿಳಿಸಿಕೊಡ್ತಕ್ಕಂತಹ ಪ್ರಯತ್ನ ಮಾಡ್ತಾ ಇವೆ. ಈ ದಿಸೆಯಲ್ಲಿ ಶ್ರೀಮಾತೆಯವರು ಕೂಡ ಈ ಅಂಶವನ್ನ ಜಗತ್ತಿನ ಜನರಿಗೆ ತಿಳಿಸಿಕೊಡುವ ಪ್ರಯತ್ನ ಮಾಡ್ತಿದ್ದಾರೆ. ಒಮ್ಮೆ ನರೇಶ್ ಚಂದ್ರ ಚಕ್ರವರ್ತಿ ಜಯರಾಂಬಾಟಿಗೆ ಬಂದಿದ್ದಾಗ ಶ್ರೀಮಾತೆಯವರು ಅವನ ಪೂಜೆಯನ್ನ ಸ್ವೀಕರಿಸೋದಕ್ಕೆ ಇಷ್ಟಪಡ್ತಾರೆ. ಇಲ್ಲಿ ನಾವು ನರೇಶ್ ಚಂದ್ರ ಚಕ್ರವರ್ತಿಯ ಶ್ರದ್ಧಾಭಕ್ತಿಯ ಅಗಾಧತೆಯನ್ನ ಊಹಿಸಬಹುದಾಗಿದೆ. ಯಾಕೆಂದ್ರೆ ಸ್ವಯಂ ಶ್ರೀಮಾತೆಯವರು ತಾವಾಗಿಯೇ ಅವನ ಪೂಜೆಯನ್ನು ಸ್ವೀಕರಿಸುವುದಕ್ಕೆ ಇಷ್ಟಪಟ್ಟಿದ್ದಾರೆ. ಅವನನ್ನು ಕರೆದು ಹೇಳ್ತಾ ಇದ್ದಾರೆ, ನೋಡು ನನಗೆ ಹಳದಿ ಬಣ್ಣದ ಹೂ ಇಷ್ಟ, ಶ್ರೀರಾಮಕೃಷ್ಣರಿಗೆ ಬಿಳಿಯ ಬಣ್ಣದ ಹೂ ಇಷ್ಟ, ನೀನು ಕಿಶೋರಿಗೆ ಹೇಳಿ ಈ ಎರಡು ಬಣ್ಣದ ಹೂಗಳನ್ನ ತರಿಸು ಅಂತ. ಕಿಶೋರಿ ಬ್ರಹ್ಮಚಾರಿಗಳು ಹೂಗಳನ್ನ ತಂದುಕೊಟ್ರು. ನರೇಶ್ ಚಂದ್ರ ಅವುಗಳನ್ನು ತೆಗೆದುಕೊಂಡು ಶ್ರೀಮಾತೆಯವರ ಬಳಿಗೆ ಬರ್ತಾನೆ. ಶ್ರೀಮಾತೆಯವರು ಇನ್ನೂ ಅದೇ ಸ್ಥಳದಲ್ಲಿ ನಿಂತುಕೊಂಡಿದ್ದಾರೆ.
ಈಗ ಆತ ಅವರ ಪಾದಗಳಿಗೆ ಪುಷ್ಪಗಳನ್ನ ಅರ್ಪಿಸಬೇಕಾಗಿದೆ. ಆದರೆ ಯಾವ ಬಣ್ಣದ ಪುಷ್ಪಗಳನ್ನ ಮೊದಲು ಅರ್ಪಿಸಬೇಕು ಅಂತ ಅವನಿಗೆ ಗೊತ್ತಿಲ್ಲ. ಶ್ರೀಮಾತೆಯವರು ತುಂಬಾ ಸೂಕ್ಷ್ಮವಾಗಿ ಒಂದು ಸೂಚನೆ ಕೊಡ್ತಾರೆ. ಏನದು? ಆ ಬಿಳಿಯ ಹೂಗಳನ್ನ ತೋರಿಸಿ ತಮ್ಮ ಬಲಗಾಲನ್ನ ತೋರಿಸ್ತಾರೆ. ಆ ಹಳದಿಯ ಹೂಗಳನ್ನ ತೋರಿಸಿ ತಮ್ಮ ಎಡಗಾಲನ್ನ ತೋರಿಸ್ತಾರೆ. ಬುದ್ಧಿವಂತನಾದ ನರೇಶ್ ಚಂದ್ರ ಈ ಸೂಚನೆಯನ್ನ ತಕ್ಷಣ ಅರ್ಥ ಮಾಡಿಕೊಂಡು ಶ್ರೀಮಾತೆಯವರ ಬಲಗಾಲಿಗೆ ಬಿಳಿಯ ಹೂಗಳನ್ನ ಅರ್ಪಿಸ್ತಾನೆ, ಎಡಗಾಲಿಗೆ ಹಳದಿಯ ಹೂಗಳನ್ನ ಅರ್ಪಿಸ್ತಾನೆ. ಈ ಬಗೆಯ ಪುಷ್ಪಾಂಜಲಿ ಮಾಡಿದಾಗ ಅವನಿಗೆ ಭಾವ ಉಕ್ಕಿ ಬಂತು. ತುಂಬಾ ವ್ಯಾಕುಲ ಹೃದಯದಿಂದ ಹೇಳ್ತಾನೆ, ಅಮ್ಮ, ನನ್ನ ಇಹಪರದ ಎಲ್ಲ ಕರ್ಮ ಫಲಗಳನ್ನು ನಿಮಗೆ ಸಮರ್ಪಣೆ ಮಾಡಿಬಿಟ್ಟಿದ್ದೇನೆ ಅಂತ ಹೀಗೆ ಹೇಳ್ತಾ ಪ್ರಣಾಮ ಮಾಡ್ತಾನೆ. ಆಗ ಶ್ರೀಮಾತೆಯವರು ಅವನ ಪೂಜೆಯನ್ನು ಸ್ವೀಕರಿಸಿ ಅನುಗ್ರಹಿಸಿದಲ್ಲದೆ ಅವನ ಮೇಲೆ ಇನ್ನೂ ಒಂದು ವಿಶೇಷ ಅನುಗ್ರಹ ಕೂಡ ಮಾಡ್ತಾರೆ. ಏನು ಅಂತಂದ್ರೆ, ತಮ್ಮ ಆ ಪರಮ ಪವಿತ್ರ ಶರೀರದಲ್ಲಿ ಸಾಕ್ಷಾತ್ ಶಿವಶಕ್ತಿಯರು ಏಕಕಾಲದಲ್ಲಿ ವಿರಾಜಮಾನರಾಗಿ ಇರತಕ್ಕಂತಹ ಅಪೂರ್ವ ದೃಶ್ಯವನ್ನ ತೋರಿಕೊಡ್ತಾರೆ ಅಂತ ಇಲ್ಲಿಯವರೆಗೆ ಹೇಳಿ ಮುಂದಿನದನ್ನ ಶ್ರೀಮಾತೆಯವರ ಕೃಪೆಯಿಂದ ಮುಂದಿನ ಶನಿವಾರ ಹೇಳ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ತುಷ್ಟೇ ಜಗತ್ ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.